ಮಹತ್ವದ ಸಂಕೇತ ಮತ್ತು ಬಹಳ ಮುಖ್ಯವಾದ ಸಂಕೇತ ಅಂತಿದ್ದೇವೆ. ಈವರೆಗೆ ಇಬ್ಬರು ಕನ್ನಡದ ಹಿರಿಯ ವಿದ್ವಾಂಸ ಜನಪದ ವಿದ್ವಾಂಸರು ಮಾತಾಡಿದ್ದಾರೆ. ಜನಪದ ವಿಶ್ವವಿದ್ಯಾಲಯದ ಕುಲಪತಿಗಳು ಮಾತನಾಡಿದ್ದಾರೆ ಮತ್ತು ನಾವೆಲ್ಲ ಗೌರವಿಸುವ ಹುಡುಗರು ಜಗಳ ಮಾಡೋದಕ್ಕೂ ಅವಕಾಶವನ್ನು ಕಲ್ಪಿಸುವ ಮತ್ತು ಅದನ್ನು ಮತ್ತು ತನಗಿಂತ ಚಿಕ್ಕವರು ಹೇಳುವ ಮಾತುಗಳನ್ನು ಅವರ ಕಾಲದಲ್ಲೂ ಕೂಡ ಗಂಭೀರವಾಗಿ ತೆಗೆದುಕೊಂಡು ಅವರ ಜೊತೆ ಸಂವಾದಕ್ಕೆ ತೊಡಗುವ ಈ ಜಿ ರಾಜ್ಯ ಅವರು ಜನಪದವನ್ನು ಕುರಿತು ಅತ್ಯಂತ ಆವೇಶದ ರೀತಿಯ ಮಾತನಾಡಿದ್ದಾರೆ. ರಾಮಚಂದ್ರ ಅವರ ಮಾತುಗಳಿಗೆ ಈ ಆವೇಶವಾದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದರೆ ಅವರು ಮೂಲತಃ ದೊಡ್ಡಾಟದ ಕಲಾವಿದರಾಗಿದ್ದಾರೆ. ಅವರು ಕೈಗೊಂಡಿನ ಕಾಲದ ಪಾಪವನ್ನು ಮಾಡಿ ಮತ್ತು ಯಾವಾಗಲೂ ವಿಷಯವನ್ನು ಅಂದರೆ ಜನಪದ ನಿಜವಾದ ಚೈತನ್ಯವನ್ನು ಅವರು ಈ ಕಲೆಯ ಮೂಲಕ ಅಪಹರಿಸಿಕೊಂಡಿರುವುದರಿಂದಾಗಿ ನನ್ನ ಪ್ರಕಾರ ಕೆಲವೇ ಕೆಲವು ಪರಿಪೂರ್ಣವಾದಂಥ ಟೀಚರ್ಸ್ ಇದ್ದಾರೆ. ಅಂದರೆ ನನ್ನ ಜ್ಞಾನ ದೃಷ್ಟಿಯಿಂದ ಹೇಳ್ತಾರೆ ದ ಟೀಚರ್ ಅಂತಂದರೆ ಒಂದು ಕ್ಲಾಸ್ ರೂಮ್ ಮತ್ತು ವಿದ್ಯಾರ್ಥಿ ಇವರನ್ನು ಆವರಿಸಿಕೊಳ್ಳುವ ಮತ್ತು ಅದನ್ನು ಅವರ ವಿದ್ಯಾರ್ಥಿಗಳನ್ನು ವಿಸ್ತರಿಸಿಕೊಳ್ಳುವಂಥ ಅಧ್ಯಾಪಕರು ಕೆಲವರು ಹಾಗೆ ಕೆಲವು ನಾವೆಲ್ಲರೂ ಹಾಗೆ ನಿಮ್ಮ ವಿದ್ಯಾರ್ಥಿಗಳನ್ನು ಹಾಗೆ ಆವರಿಸಿಕೊಂಡಿದ್ದಾರೆ. ಸೊ ಈ ಮೈಸೂರಿನ ಭಾಗದಲ್ಲಿ ಯೋಚನೆ ಮಾಡುವಾಗ ರಾಜೇಂದ್ರ ಗೌಡರಿಗೆ ಈ ರೀತಿಯಾದ ಗುಣ ಇದ್ದರೆ ನಾನು ಕಡಿತೇನೆ ಮತ್ತು ಗೌರವಿಸಿದ್ದೇನೆ. ಹಾಗಾಗಿ ಅವರು ಈ ಥರ ಶಿಬಿರಗಳಿಗೆ ಅಲ್ಲಲ್ಲಿ ಕರೆದಾಗ ನಮಗೆ ಇಲ್ಲ ಅನ್ನುವಂತ ಧೈರ್ಯ ಆದ್ದರಿಂದ ಅವರ ರೀತಿಯ ಒತ್ತಾಯಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಅವರು ಹೇಳಿದ್ದು ಇಲ್ಲಿ ಜನಪದವನ್ನು ಅಧ್ಯಯನ ಮಾಡಿರುವಂತಹ ಸಂಶೋಧನೆ ಮುಖ್ಯವಾಗಿದೆ ಮತ್ತು ಇಲ್ಲಿ ಜನಪದ ಅಧ್ಯಯನವನ್ನು ಡಿಪ್ಲೊಮಾಗಿ ಓದುತ್ತಿದ್ದೇನೆ. ಇವರಿಗಾಗಿ ಈ ಪುನಶ್ಚೇತನ ಶಿಬಿರವನ್ನು ಆಯೋಜಿಸಲಾಗಿದೆ. ಇದಕ್ಕೂ ಸುಮಾರು 1967 ಆ ಡೇಟ್ಸ್ ಸರಿಯಾಗಿರಲಿಲ್ಲ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಜನಪದ ಅಧ್ಯಯನ ವಿಭಾಗ ಅಲ್ಲಿ ಅಧ್ಯಯನ ವಿಭಾಗ ಆರಂಭವಾದ ಕಾಲದಿಂದ ಇಲ್ಲಿಗೆ ಲೆಕ್ಕ ಹಾಕಿದೆ ಸುಮಾರು 50 ವರ್ಷಗಳು ಲೆಕ್ಕ ಬೇಡ. ನಮ್ಮ ಕುಲಪತಿಗಳಿಗೆ ಜನಪದದಲ್ಲಿ ಲೆಕ್ಕ ಸರಿಯಾಗಿರಲಿಲ್ಲ ಅಂತ. ಸೊ ಅದರಿಂದ 50 ವರ್ಷ ಆಗಿಕೊಳ್ಳಿ ಅಂತ ಶತಮಾನಗಳ ಕಾಲ ನಾವು ಜನಪದ ಅಧ್ಯಯನ ಎನ್ನುವಂಥ ಒಂದು ಬೌದ್ಧಿಕವಾದ ಚಟುವಟಿಕೆಯಲ್ಲಿ ನಮ್ಮ ರಾಜ್ಯ ಅನೇಕ ಶಿಕ್ಷಣ ಸಂಸ್ಥೆಗಳು ನೂರಾರು ವಿದ್ವಾಂಸರು ತೊಡಗಿಕೊಂಡಿದ್ದಾರೆ. ಅಂದರೆ ಒಂದು ದೇಶೀಯ ಶಿಸ್ತಿನ ವಿಚಾರದಲ್ಲಿ ಹೇಳ್ತಾರೆ ಜನಪದವನ್ನು ಕುರಿತು ತುಂಬ ಅಭಿಮಾನದಿಂದ ಮತ್ತು ಮಾತನಾಡಬಹುದು ಮತ್ತು ಜನಪದವನ್ನು ಉಳಿಸಿಕೊಳ್ಳಬೇಕು ಎಂಬ ಅಪೇಕ್ಷೆಯಿಂದ ಮಾತನಾಡಲು ಅದರಲ್ಲೂ ಸರಿಯೇ. ಆದರೆ ಈ ಸಮಸ್ಯೆ ಇರೋದ್ರಲ್ಲಿ ಜನಪದವನ್ನು ಕುರಿತಾಗಿ ಎಂದರೂ ನಾವು ಮೊದಲು ಗುರುತಿಸಿಕೊಳ್ಳಬೇಕಾಗುತ್ತೆ. ಯಾಕಂದ್ರೆ ನೀವು ಸಂಶೋಧಕರಾಗಿಲ್ಲ ಸಂಶೋಧನೆ ಮಾಡೋಕ್ಕೆ ಮುಂದೆ ಪ್ರಯತ್ನ ಪಡುವಾಗಿಲ್ಲ ಜನಪದ ವಿಶ್ವವಿದ್ಯಾಲಯದಿಂದ ಮತ್ತು ಜನಪದವನ್ನು ಧರಿಸುವ ಮತ್ತು ಜನಪದ ಅಧ್ಯಯನವನ್ನು ಹೇಳಿಕೊಡುವಂತಹ ಜನಪದ ಲೋಕದಂತಹ ಸಂಸ್ಥೆಗಳೆಲ್ಲರೂ ಕೂಡ ಅರಿವು ಮಾಡಿಕೊಳ್ಳಬೇಕಾಗಿರುವಂತಹ ವಿಷಯ ಏನು ಅಂತಂದು ನಾನು ತಮ್ಮಲ್ಲಿ ಚರ್ಚೆ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೊದಲನೇದು ಅಂತಂದ್ರೆ ಈಗ ಜನಪದ ಮತ್ತು ಜನಪದದ ಮನುಷ್ಯನ ಪಾರ್ಟಿಸಿಪೇಷನ್ ಇಂದ ಉತ್ಪನ್ನವಾದಂತಹ ಎಲ್ಲ ರೀತಿಯಾದಂತಹ ಎಕ್ಸ್ಪ್ರೆಷನ್ಸ್ ಅವುಗಳನ್ನು ಜಾನಪದ ಅಂತೇವೆ. ಜನಪದ ಜನರ ಒಂದು ಸಮೂಹ ಆಮೇಲೆ ಮತ್ತೆ ಅವರು ಯಾಕೆಂದ್ರೆ ಕೊಡುವಂತ ಟೈಟಲ್ ಜನ ಜನಪದ ಮತ್ತು ಸಂಸ್ಕೃತಿ ಅಂತ ಕೊಟ್ಟಿದ್ದಾರೆ. ಜಾನಪದ ಸಂಸ್ಕೃತಿ ಅಂತ ನಾವು ಹೇಳ್ಕೊಬಹುದು. ಜನಪದ ಅಂತ ವಿಭಾಗಿಸಿಕೊಂಡು ಸಂಸ್ಕೃತಿ ಅಂತ ಕೂಡ ಮಾತಾಡಬಹುದು. ಈ ಮೂರು ಮಾಸಿಗಳ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡಬೇಕಿಲ್ಲ ಅಪೇಕ್ಷೆಗಳನ್ನು ಇಟ್ಕೊಂಡಿದೆ. ಮೊದಲಿಗೆ ನಾವು ಈ ಜನಪದದ ಅಧ್ಯಯನಕ್ಕೆ ಸಂಬಂಧಪಟ್ಟಿರುವಂತಹ ಮುಖ್ಯವಾದ ದುರ್ಬಂಧಗಳ ಜೊತೆ ಪ್ರಸ್ತಾಪಿಸಲಿಕ್ಕೆ ನಾವು ಪ್ರಯತ್ನಿಸಿದ್ದೇವೆ. ಅದೇನು ಅಂತಂದ್ರೆ ಈಗ 50 ವರ್ಷಗಳಲ್ಲಿ ಜನಪದವನ್ನು ಕುರಿತಾದಂತಹ ನಮ್ಮ ಕನ್ನಡದಲ್ಲಿ ರೂಪುಗೊಂಡಂತಹ ತಿಳುವಳಿಕೆಯ ಸಮಸ್ಯೆಯನ್ನು ನಾವು ಇಲ್ಲಿ ಪ್ರಸ್ತಾಪಿಸಲಿಕ್ಕೆ ಇಷ್ಟಪಡ್ತೇವೆ. ಈ 50 ವರ್ಷಗಳಲ್ಲಿ ಜನಪದದ ಪರಿಕರಗಳನ್ನು ಸಂಗ್ರಹಿಸುವ ಒಂದು ಕಾರ್ಯ ಮೊದಲು 20 ವರ್ಷಗಳ ಕಾಲ ತುಂಬ ಮೀಸಲಾಗಿದೆ. ಎಷ್ಟು ಹೇಳಿತು ಅಂತಂದ್ರೆ ಬಹಳ ವಿಷಾದ
ನಂಬಿಕೆ ಬಂದರೆ ಇಷ್ಟು ಜನ ಆ ಕಾಲಕ್ಕೆ ಮೈಸೂರು ವಿಶ್ವವಿದ್ಯಾಲಯ, ಬೆಂಗಳೂರು ವಿಶ್ವವಿದ್ಯಾಲಯ, ಧಾರವಾಡ ವಿಶ್ವವಿದ್ಯಾಲಯ, ಈ ಮೂರು ಮುಖ್ಯವಾದ ಒಂದು ವಿಶ್ವವಿದ್ಯಾಲಯಗಳ ಜನರ ವಿದ್ವಾಂಸರುಗಳು ಎಷ್ಟು ಜನ, ಮತ್ತು ಈಗ ವಿಶ್ವವಿದ್ಯಾಲಯದ ಭಾಗವೇ ಅಂತೆ ಈ ತರದ ಒಂದು ಬಹಳ ದೊಡ್ಡ ಕಾರ್ಯವನ್ನು ಕೈಗೊಂಡಂತೆ ಚೆನ್ನಾಗಿರು. ನಾಗೇಗೌಡರ ಯಾತ್ರೆ ಇದೆ, ಅದು ಒಂದು ಜನಪದ ಯಾತ್ರೆ, ಅದನ್ನ ಹೇಗೆ ಗಾಂಧೀಜಿಯವರು ಈ ದೇಶವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಕಾಶ್ಮೀರದಿಂದ ಇದು ಕನ್ಯಾಕುಮಾರಿ ಬಗ್ಗೆ ಒಂದು ಪ್ರಯಾಣವನ್ನು ಮಾಡಿದ್ರು. ಹಾಗೆ ದಕ್ಷಿಣ ಕರ್ನಾಟಕದಲ್ಲಿ ಬಹಳ ಮುಖ್ಯವಾಗಿ ಮತ್ತು ಕರಾವಳಿಯ ಪ್ರದೇಶದಲ್ಲಿ ಹೆಚ್ಚಾಗಿ ಮುಂದುವರಿಸಿದ ಈ ಯಾತ್ರೆ ಇದೆಯಲ್ಲ, ಇದು ಇಡೀ ಕರ್ನಾಟಕದ ಸಾಂಸ್ಕೃತಿಕವಾದ ಜಗತ್ತಿನ ಅನೇಕ ಒಳಸಂಗತಿಗಳನ್ನ ಒಳನೋಟಗಳನ್ನ ನಮ್ಮ ತಿಳುವಳಿಕೆ ಮಾಡಿರ್ತಾನ. ಅದಕ್ಕಾಗಿ ನಾನು ಹೆಚ್ಚಾಗಿ ನೋಡಿರುವುದನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸಿದೆ. ನಾವೆಲ್ಲ ಮಾತಾಡ್ತೀವಿ ಇಪ್ಪತ್ತನೇ ಶತಮಾನದ ಆರಂಭದಿಂದಲೂ ಕೂಡ ಕನ್ನಡದ ಸಾಹಿತ್ಯ ಚರಿತ್ರೆಯೊಳಗೆ ಈ ಜನಪದದ ಅರಿವು ನಾಗರಿಕರಾಗಿ ಬಂದು ಸೇರಿಕೊಂಡಿರುವುದನ್ನು ನಾವು ಕಾಣ್ತೇವೆ. ಅವಸರ ಹೇಳಿ ಬಗ್ಗೆ ಮಾತಾಡೋದು, ವಾಸ್ತು ವಿಶೇಷಿಂಗರವರು ಜನಪದ ಲೇಖನ ಪ್ರಸ್ತಾಪಿಸುವುದು, ಶಿವರಾಮ ಕಾರಂತರು ನಡೆಸಿದ ಪ್ರಯೋಗಗಳು, ಇವೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಬಂದಿದ್ದೇವೆ. ಆ ಎಲ್ಲ ಸಂಗತಿಗಳು, ಈ ಎಲ್ಲ ಕೆಲಸ ಮಾಡಿದ ಹಿರಿಯರೆಲ್ಲ ಬಗ್ಗೆ ನನಗೆ ಅಪಾರವಾದಂತಹ ಗೌರವವನ್ನು ಇಟ್ಟುಕೊಂಡೆ. ಆದರೆ ಈ ಹಿರಿಯರು ತಾವು ದಾರಿಯನ್ನು ಮಾತ್ರ ತೋರಿಸಿದಲ್ಲದೆ ದಾರಿಯಲ್ಲಿ ಅವರು ಉಳಿಸಿ ಹೋದಂತ ಈ ತೊಡರುಗಳನ್ನು ನಾವು ಪ್ರಸ್ತಾಪಿಸಬೇಕಾದಂತ ಸಂಗತಿ. ಇವರು ದಾರಿ ಮಾತ್ರ ತೋರಿಸಿದ ದಾರಿಯಲ್ಲಿ ಕೆಲವು ಮುಳುಗಳನ್ನು ಉಳಿಸಬಹುದು. ಈ ಕೆಲವು ಮುಳುಗಳನ್ನ ನೀವು ಸುಖವೆಂದು ಗ್ರಹಿಸಿದಕ್ಕೆ ಆಗಿದೆ. ಮುಳಿದು ಹೋದಾಗ ಅಯ್ಯೋಬೇಕು, ಆ ಕಲ್ಲು ತುಳಿದಾಗ ಇಳಿದ್ರೆ ಮುಗಿಸಿರಬೇಕು, ಅದು ಇಲ್ಲಿ ನಡ್ಕೊಂಡಿರೋ ದಾರಿ ಅಂತ ಹೇಳ್ಬಿಟ್ಟು ಅದನ್ನ ನಮಸ್ಕರಿಸಿ ಈ ಕಲ್ಲಿಗೆ ನಮಸ್ಕರಿಸಿ ಹಾಗೆ ಅವರು ಜೀವನ ಹಾಕಿರ್ತಿದ್ರು. ಜನಪದ ಈ ಗೋಡನ್ನು ಕೇಳಿದ್ರು ಹೇಗೆ ಅದನ್ನ ಮುಂದೆ ಸಾಕ್ಸ್ಕೊಳ್ಳುವಾಗ ನಮ್ಮ ಶಿಕ್ಷಣ ವ್ಯವಸ್ಥೆ ಕೂಡ ಇದನ್ನು ನಾವು ಮುಂದುವರಿಸ್ತಾ ಬಂದಿದ್ದೀವಿ. ನನ್ನ ಮಾತೇನಿರುತ್ತದೆ, ಜನಪದವನ್ನು ಕುರಿತ ತಿಳುವಳಿಕೆ ತುಂಬಾ ಸಮಸ್ಯಾತ್ಮಕವಾದ ಜನಪದ, ಜನಪದವು ಸರಿಯಾಗಿದೆ, ಜನಪದ ಮಾಹಿತಿಯು ಸರಿಯಾಗಿದೆ, ಜನಪದ ಬದುಕು ಸರಿಯಾಗಿದೆ, ಇದ್ಯಾವ ನಂಬಿಲ್ಲದ ಪಾತ್ರ ಕರೀತಾರೆ. ಜನಪದಕ್ಕೆ ಯಾವ ಜನಪದವನ್ನು ಕುರಿತು ಅಡ್ವಕೇಟ್ ಮಾಡುವ, ಜನಪದವನ್ನು ಕುರಿತು ಶಭಾಷ್ ಅನ್ನುವ, ಜನಪದ ಕುರಿತು ಹೊಗಳುವ ಅಥವಾ ಟೀಕಿಸುವ ಇದ್ಯಾವ ಚಟುವಟಿಕೆಯ ಅರಿವು ಇಲ್ಲದೆ ಜನಪದ ತನಗೆ ತಾನು ನಿರಂತರವಾಗಿ ಕಾ ಪ್ರವಾಹದಲ್ಲಿ ನಡೀತಾ ಇದೆ. ಹಾಗಾಗಿ ಇದನ್ನು ಕುರಿತಾದ ತಿಳುವಳಿಕೆ ಒಂದು ಈಗ ನಮಗೆ ಸಿದ್ಧವಾಗಿದೆ. ನಾವು ಒಂದು ನಿಮ್ಮಂತ ತಲೆಮಾರಿನ ಮಕ್ಕಳಿಗೆ ಏನ್ ಕೊಡ್ತಾ ಇದೆ, ಜನಪದವನ್ನು ಕುರಿತಾಗಿ ನಿಮಗೆ ನಾವು ಕೊಟ್ಟಿರುವಂತಹ ಜ್ಞಾನದ ಸ್ವರೂಪ ಯಾವಾಗ ಈ ಜ್ಞಾನ ಈ ವಿದ್ಯಾರ್ಥಿಗಳಿಗೆ ಈ ಸಂಶೋಧಕರಿಗೆ ಜನಪದವನ್ನು ಕುರಿತು ಆಲೋಚಿಸುವ, ಜನಪದದ ಜೊತೆಗೆ ಒಡನಾಡುವ ಮತ್ತು ಜನಪದದ ಒಳಗಿಂದ ಜೀವದ್ರವ್ಯವನ್ನು ಪಡೆದು ತಮ್ಮ ವರ್ತಮಾನದ ಬದುಕನ್ನ ವಿವರಿಸಿಕೊಳ್ಳುವ ಯಾವುದಾದ್ರೂ ಸಾಮರ್ಥ್ಯವನ್ನು ಕೊಡ್ತಾ ಇದೆಯೇ, ಕೊಡುವಂತ ಸಾಧ್ಯತೆಗಿದೆಯೇ, ನಮ್ಮ ಶಿಕ್ಷಣ ಕ್ರಮ ಎಷ್ಟು ಬೆಳೆಸಾಗಿದೆ ಮತ್ತು ಎಷ್ಟು ಒರಟಾಗಿದೆ ಅಂತನ್ನೋದನ್ನ ನಾವು ಗಮನಿಸಿದರೆ ಖಂಡಿತವಾಗಿಯೂ ಕೂಡ ಈ ಕಳೆದ 50 ವರ್ಷಗಳಲ್ಲಿ ನಾನು ಸಂಪೂರ್ಣ ಸರಾಸರಿಯಾಗಿ ಹೇಳ್ತಾ ಇಲ್ಲ, ಕೆಲವು ಈಶಿ ರಾಮಚಂದ್ರಗೌಡರೇ ಬಂದಿರುವಂತಹ ಕೆಲವು ಲೇಖನಗಳಿರ್ಬೋದು, ಬಿಡುಗಡೆ ಪುರುಷೋತ್ತಮ ಬಿಡುಗಡೆ ಬಂದಿರುವ ಕೆಲವು ಲೇಖನಗಳಿರ್ಬೋದು, ನನಗೆ ನೆನಪಿದಂತೆ ಓಎಲ್ ರಾಮಕೃಷ್ಣ ಸ್ವಾಮಿ ಅವರು ಕೆಲವು ನಾಗರಾಜ್ ಅವರು ಬಂದಿರುವಂತಹ ಕೆಲವು ಲೇಖನಗಳಿರ್ಬೋದು, ಇತ್ತೀಚಿನ ನಮ್ಮ ಕಾಲಘಟ್ಟದಲ್ಲಿ ರಾಜೇಂದ್ರ ಚೆನ್ನಿ ಮತ್ತು ರಹಮತ್ ತೆರಿಗೆ ಅವರು ಬಂದಿರುವಂತಹ ಲೇಖನಗಳಿರ್ಬೋದು, ಮತ್ತು ಕೆ ವಿ ನಾರಾಯಣ ಅವರು ಬಂದಿರುವಂತಹ ಲೇಖನಗಳಿರ್ಬೋದು. ಅಂದ್ರೆ ಇಲ್ಲಿ ಅನೇಕ ಜನ ಜನಪದ ವಿದ್ವಾಂಸರು ಕರೆದುಕೊಳ್ಳದೇ ಇದ್ದವರು ಕೂಡ ಜನಪದದ ಬಗ್ಗೆ ಮಾಡಿರುವಂತಹ ನಮ್ಮ ಗುರುಗಳಾಗಿರುವಂತಹ ಎಂ ಕಲ್ಬುರ್ಗಿ ಅವರು ಬರೆದ ಕೆಲವು ಲೇಖನಗಳಿರ್ಬೋದು, ಹೀಗೆ ಅಥವಾ ದಕ್ಷಿಣ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಅಲ್ಲಿ ನಾವು ವೀರಣ್ಣ ದಂಡೆಯವರ ಮಾಡಿದ ಪ್ರಯೋಗಗಳಿದ್ದವರು ಇಲ್ಲೆಲ್ಲ ಹುಡುಕಿ ಕೆಲವು ಲೇಖನಗಳನ್ನ ಹಾಯ್ದು ಜನಪದವನ್ನ ಒಂದು ಬಗೆಯ ಅಂದ್ರೆ ಪರಿಪೂರ್ಣತೆಯ ಅಲ್ಲಿ ಅಂದ್ರೆ ನಾವು ಹೇಳುವುದು ಜನಪದ ತಿಳುವಳಿಕೆಯನ್ನು ಒಂದು ಪರಿಪೂರ್ಣತೆ ಮಂಡಿಸಲು ಪ್ರಯತ್ನಿಸುವ ಲೇಖನಗಳನ್ನೇ ಆಯ್ದು ಒಂದು ಅಂದಾಜಿಯನ್ನು ಕನ್ನಡದಲ್ಲಿ ಇವತ್ತಿಗೂ ಮಾಡಲಾಗಲಿಲ್ಲ ಅನ್ನುವರು ಜನಪದ ಸಂಶೋಧನೆಯ ಬಹಳ ದೊಡ್ಡ ಸಮಸ್ಯೆ ಎಂದು ನಾವು ಹೇಳ್ಕೊಂಡಿದ್ದೇವೆ. ಭೀಮನಾಯ್ಕ ಪಿಲ್ಲೆಯವರಿಂದ ಒಂದು ಇದನ್ನ ಅಪ್ಪತ್ತಾಯವಾಗಿ ಅವರಿಗೆ ನಡೆಸ್ತಾ ಇದೆ. ಜನಪದ ವಿಶ್ವವಿದ್ಯಾಲಯ ಕಳೆದ 3 ವರ್ಷಗಳಲ್ಲಿ ಕನ್ನಡ ಭಾಷೆಯಲ್ಲಿ ಶ್ರೇಷ್ಠವನ್ನು ಕನ್ನಡ ಜನಪದವನ್ನು ಕುರಿತು ಆರೋಗ್ಯ ಕೊಡುವಾಗಿ ಸಂಭ್ರಮಿಸಿದ ಲೇಖನಗಳನ್ನು ಆರೋಗ್ಯ ಕೊಡುವಾಗಿ ಬೀಜರೂಪಿಯಾಗಿ ಜನಪದ ಅಧ್ಯಯನವನ್ನು ಮುಂದಕ್ಕೆ ತೆಗೆದುಕೊಂಡು ಸಾಧ್ಯವಾಗುವಂತೆ ಬರೆದ ಲೇಖನಗಳನ್ನು ಆಯ್ದು
ಒಂದು ಅಧಿಕೃತವಾದ ಅಂತರ್ಜೋದನ್ನ ಸರ್ಕಾರವು ಪ್ರಕಟಿಸಿ ನಮ್ಮ ಹೊಸ ತಲೆಮಾರಿನ ಕೈಗೆ ಅದನ್ನು ಮಾದರಿಯನ್ನಾಗಿ ಕೊಡುವ ಕೆಲಸವನ್ನು ವಿಶ್ವವಿದ್ಯಾಲಯ ಮಾಡಬೇಕು. ಅವರು ಮಾಡಲಿಕ್ಕೆ ಇದ್ರೆ ಜನರು ಇಲ್ಲಿ ಅಧ್ಯಕ್ಷರು ತಿಮ್ಮೇಗೌಡರು ಕೂತಿದ್ದಾರೆ, ಜನರ ಲೋಪವಾದರು ಮಾಡ ಇವರು ಮಾಡಲು ತೊಂದರೆ ಇಲ್ಲ. ಹೆಚ್ಚು ಯಾಕೆಂದ್ರೆ ಇತರ ಕೆಲಸವನ್ನ ಹೆಚ್ಚು 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 ಜನ ಯಾರು ಮಾಡಬೇಕು ಅವ್ರು ಮಾಡಬೇಕು. ಹೀಗಿಲ್ಲದೆ ಹೋದ್ರೆ ಇದು ಹಳಗೊಂಡದ ಕಥೆ ಆಗ್ತದೆ. ಹಳಗೊಂಡದ ಕಥೆ ಅಂತಂದ್ರೆ ಪ್ರತಿ ವರ್ಷವೂ ಒಂದು ತಿಥಿಯಲ್ಲಿ ಸತ್ವದವರು ಕುರಿತು ಅವರು ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ರು, ಅವ್ರಿಗೆ ಎಂತ ಅದ್ಭುತವಾಗಿತ್ತು ಅಂತೇಳಿ ನೀವು ಕೂಡ ಈ ಶವ ಪುರಾಣವನ್ನು ತಿಥಿ ಪುರಾಣವನ್ನು ಮಾಡೋದಕ್ಕಿಂತ ಮೇ ಒಂದು ಹಂತವನ್ನಾದ್ರು ಜನಪದ ಅಧ್ಯಯನ ಮೇಲೆ ಹೋಗಬೇಕು ಅನ್ನೋದು ನನ್ನ ಆಗ್ರಹ. ಸೊ ಹೀಗಾಗಿ ಸೊ ಮೊದಲನೇ ಪಾಯಿಂಟ್ ನಂದು ಏನು ಅಂತಂದ್ರೆ ಜನಪದ ಅಧ್ಯಯನಕ್ಕೆ ಬೇಕಾಗಿರುವ ಒಂದು ಭೌತಿಕ ತಿಳುವಳಿಕೆ ಕಳೆದ 50 ವರ್ಷದಲ್ಲಿ ನಾವು ಕಟ್ಟಿಕೊಟ್ಟಿರುವುದರಲ್ಲಿ ಅನೇಕ ಸಮಸ್ಯೆಗಳಿವೆ ಅನ್ನೋದನ್ನು ನಾನು ನಿಮಗೆ ನನ್ನ ತರಕ್ಕೆ ಪ್ರಯತ್ನಿಸಿದ್ದೇನೆ. ಇದು ಮೊದಲನೇ ಅಂಶ. ಎರಡನೇ ಅಂಶ ಏನು ಅಂತಂದ್ರೆ ಈ ಜನಪದವನ್ನು ನಾವು ಯಾಕೆ ತಿಳಿಸ್ಕೊಳ್ಬೇಕು, ಅದು ಈ ಜನಪದ ಅನ್ನೋದು ಯಾಕಾಯ್ತು ಬೇಕಾಯಿತು ಅಂತ ನಾವು ಪ್ರಶ್ನೆ ಕೇಳಬೇಕು. ಈ ರಾಮಚಂದ್ರಗೌಡರು ನಾವು ಮಾತನಾಡಿದ ಮಾತಿನಲ್ಲಿ ಅನೇಕ ವರ್ತಮಾನ ಸಮಸ್ಯೆಗಳನ್ನು ಪ್ರಸ್ತಾಪಿಸಿದ್ರು. ಅದು ರೈತರ ಆತ್ಮಹತ್ಯೆಯಿಂದ ಹಿಡಿದು ಅಲ್ಲೆಲ್ಲ ನಮಗೆ ಕಾಣಿಸ್ತಾ ಇದ್ದದ್ದು ಏನು ಅಂತಂದ್ರೆ ಮನುಷ್ಯರು ಬದುಕುವ ಬದುಕಿನ ವಿನ್ಯಾಸದೊಳಗೆ ಕೆಲವು ಬಿರುಕುಗಳು ಕಾಣಿಸಿಕೊಂಡಿವೆ. ಈ ಬಿರುಕುಗಳಿಗೆ ನಾವು ಉತ್ತರಗಳನ್ನು ಹುಡುಕುವಂತ ಪ್ರಯತ್ನವನ್ನು ಎಲ್ಲ ಜ್ಞಾನ ಶಾಖೆಗಳು ಮಾಡ್ತವೆ. ವಿಜ್ಞಾನ ತನ್ನದೇ ರೀತಿಯಲ್ಲಿ ಉತ್ತರವನ್ನು ಹುಡುಕೋದಕ್ಕೆ ಪ್ರಯತ್ನಿಸುತ್ತೆ, ತತ್ವಶಾಸ್ತ್ರ ತನ್ನದೇ ರೀತಿಯಲ್ಲಿ ಉತ್ತರವನ್ನು ಹುಡುಕಲು ಪ್ರಯತ್ನಿಸುತ್ತೆ, ಧರ್ಮ ತನ್ನದೇ ರೀತಿಯಲ್ಲಿ ಉತ್ತರವನ್ನು ಹುಡುಕಲು ಪ್ರಯತ್ನಿಸುತ್ತೆ, ರಾಜ್ಯಗಳು ಕೂಡ ತನ್ನದೇ ರೀತಿಯಲ್ಲಿ ಉತ್ತರವನ್ನು ಹುಡುಕಲು ಪ್ರಯತ್ನಿಸುತ್ತೆ. ಈ ಪ್ರಯತ್ನಗಳು ವ್ಯಾಪಕವಾಗಿ ನಿರತವಾಗಿ ಇದ್ದಾವೆ ಮತ್ತು ಎಲ್ಲ ವಿಶ್ವವಿದ್ಯಾಲಯಗಳು ಅದರಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿವೆ. ದಿನನಿತ್ಯವೂ ಎಷ್ಟು ಮತ್ತು ಇದೆಲ್ಲರಿಗಿಂತ ಒಂದು ದೊಡ್ಡ ಒಂದು ಜ್ಞಾನ ಕ್ಷೇತ್ರ ಇವತ್ತು ಭಾರತದಲ್ಲಿ ಉತ್ಪಾದನೆ ಆಗ್ಬಿಟ್ಟಿದೆ. ಅದೇ ಈ ಒಂದು ಸಮಸ್ಯೆ ಅಂದ್ರೆ ಅದು ಈ ಮಾಧ್ಯಮ ಎನ್ನುವಂತ ಒಂದು ಜ್ಞಾನ ಕ್ಷೇತ್ರ. ಇದಕ್ಕೆ ಏನೋ ರೀತಿಯಾದಂತ ಈ ವಿಶ್ವವಿದ್ಯಾಲಯಗಳಲ್ಲೋ ಅಥವಾ ಇಲ್ಲೋ ನೀವು ರಾಮಚಂದ್ರಗೌಡ ಮಾತಾಡಿದ್ರೆ, ಡಿ ಬಿ ನಾಯ್ಕ ಮಾತಾಡಿದ್ರೆ ಅಥವಾ ಅರುಣ್ ಜೇಟ್ಲಿ ಮಾತಾಡಿದ್ರೆ ನಾವು ನಿಲ್ಲಿಸಿ ಕೇಳ್ಬೋದು ಏನು ಮಾತು ಆಗ್ತಾರೆ, ಏನು ಹೆಂಗ ಆಗ್ತಿದ್ದೀರಿ ಅಂತ ಕೇಳ್ಬೋದು. ಮಾಧ್ಯಮದಲ್ಲಿ ಹೇಳಿದ ಮಾತು ಯಾರು ಕೇಳ್ತಾರೆ, ಅವ್ರು ಹೇಳಿದ್ದೆಲ್ಲವೂ ಕೂಡ ವೇದವಾಗಿರ್ಬೋದು, ಅವ್ರು ಹೇಳಿದ್ದೆಲ್ಲವೂ ಕೂಡ ಸತ್ಯಾನ್ವೇಷಣೆಯಿಂದ ಸತ್ಯಾನ್ವೇಷಕ್ಕೆ ಇಬ್ಬರು ವಿದ್ವಾಂಸ ಹೇಳ್ಬೋದು. ಏನು ಸತ್ಯಾನ್ವೇಷಣೆ ಅಂದ್ರೆ ತನ್ನ ಮೂಗಿಗೆ ತನಗೆ ತಕ್ಷಣಕ್ಕೆ ಒದಗಿಸುವಂತ ಒಂದು ತಿಳಿವು, ಅದನ್ನು ನಾವು ವೇದವಾಗಿ ಹೇಳಬೇಕು. ಅವರಿಗೆ ತುರ್ತಿದೆ ಕೊಡಬೇಕು, ಜನ ಅದಕ್ಕೆ ಕಾಯ್ತಾ ಇದ್ದಾರೆ, ಅವ್ರಿಗೆ ಏನೋ ಹೇಳಬೇಕು, ಅದಕ್ಕೆ ಹೇಳಬೇಕಾಗಿ ಒಂದು ತಿಳಿವನ್ನು ಅವು ಆಗಲೇ ಉತ್ಪಾದಿಸಿ ಆಗಬಹುದು. ಇವತ್ತು ನಮ್ಮ ಎಲ್ಲ ವಿಶ್ವವಿದ್ಯಾಲಯಗಳು ಮತ್ತು ಸಾಮಾನ್ಯ ಮನಸ್ಸಿಗೆ ಕಾಮನ್ಸಿರುವಂತಹ ಜನಗಳು ಮಾಡಿದ ಕೆಲಸ ಏನಂದ್ರೆ ಈ ಮೀಡಿಯಾಗಳು ಸೃಷ್ಟಿಸುತ್ತಿರುವಂತ ಅಜ್ಞಾನವನ್ನ, ಅದು ಅಜ್ಞಾನ ಎಂದು ಹೇಳುವುದರಲ್ಲಿ ತಮ್ಮ ಶ್ರಮವನ್ನೆಲ್ಲ ಆಗ್ತಾ ಇದೆ. ಅದೆಲ್ಲ ಜ್ಞಾನ ಅದೆಲ್ಲ ಜ್ಞಾನ ಅಂತ ನಾವು ಹೇಳ್ತೀವಿ. ಜ್ಞಾನ ಅದನ್ನಪ್ಪ ಅಂತ ಹೇಳೋದ್ರಲ್ಲೇ ನಮ್ಮ ಸಮಸ್ಯೆ ಇಲ್ಲ. ಇನ್ನು ನೀವು ಜಾನಪದ ಅಧ್ಯಯನ ಮಾಡೋದಕ್ಕೆ ಪುರುಸತ್ತೆ ಇದೆ. ಈ ರೀತಿಯಾದಂತ ಒಂದು ಇಕ್ಕಟ್ಟಿನಲ್ಲಿ ನಮ್ಮ ಜನಪದ ಅಧ್ಯಯನದ ಸ್ಥಿತಿ ನಿಂತಿದೆ. ಸ್ನೇಹಿತರೆ, ಒಂದು ಜನಪದ ಅನ್ನುವಂತ ಮಾತಿದೆಯಲ್ಲ, ಇದು ಬಹಳ ಸಂಕೀರ್ಣವಾದ ಮತ್ತು ಇದರಲ್ಲಿ ನಾವು ಮೋಹ ಮಾಡುವ ಹಾಗೆ ನೀವು ಅದನ್ನು ತಗೋಬಾರ. ರಾಮಚಂದ್ರಗೌಡರು ಬಗ್ಗೆ ನಾನು ಅತಿ ಗೌರವ ಇಟ್ಟು ಹೇಳ್ತಾ ಇದ್ದೆ, ಜನಪದ ಅನ್ನೋದು ಕೂಡ ಇದು ಸರ್ವಾಂಗವಾಗಿಯೂ ಒಂದು ಪರಿಪೂರ್ಣವಾದ ಜ್ಞಾನವೇನಲ್ಲ, ಇದು ಮನುಷ್ಯನ ಬದುಕು ನಡೆಯೋದಕ್ಕೆ ಪ್ರಯತ್ನ ಪಟ್ಟು ನಡೀತಾ ಇರುವಂತ ಏಳ್ತಾ ಇರುವಂತ ಬೀಳ್ತಾ ಇರುವಂತ ನಿರೂಪಗಳ ಒಂದು ಸಂಕಟನ. 5 ಲಕ್ಷ ವರ್ಷಗಳ ಹಿಂದೆ ಭೂಮಿ ರಚನೆ ಆಯಿತು, 3 ಲಕ್ಷ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಮನುಷ್ಯರು ಅನ್ನೋದು ಕಾಣಿಸಿಕೊಂಡ್ರು. ಅವರು 2 ಲಕ್ಷ 30 ವರ್ಷಗಳ ಕಾಲ ಮಾದರಿಯಲ್ಲಿ ಗೊತ್ತಿಲ್ಲ. 2 ಲಕ್ಷ ಇದು ಊಹೆ ಮಾತ್ರಲ್ಲ, ಮತ್ತು ಜನಪದದಲ್ಲಿ ಹೀಗೆ ಊಹೆಯಿಂದ ಹೇಳುವಂತ ನೀವು ಇಲ್ಲ, ಎಲ್ಲವೂ ಕೂಡ ಖಚಿತವಾಗಿ ನಾವು ನಿರ್ದಿಷ್ಟವಾಗಿ ಹೇಳೋದಕ್ಕೆ ಅವಕಾಶ ಇದೆ. ಮತ್ತೆ ಹೇಳೋದಕ್ಕಾದಂತ ಕೆಲವು ಪ್ರಮಾಣಗಳನ್ನು ನಾವು ಗಳಿಸ್ಕೋಬೇಕು, ಪ್ರಮಾಣವನ್ನು ಗಳಿಸ್ಕೋಬೇಕು. ಗಳಿಸ್ಕೊಂಡಾಗ ಜನಪದವನ್ನು ಕೂಡ ಅತ್ಯಂತ ನಿಖರವಾಗಿಯೂ ಕೂಡ ಜನಪದದ ಮೂಲಕ ಮಾತನಾಡೋದಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ 232 ಲಕ್ಷ 30 ವರ್ಷಗಳ ಕಾಲ ಮನುಷ್ಯರು ಮಾತಿದ್ರೆ ಅವರು ಬದುಕಿದ್ರು ಅಂದ್ರೆ ಅವರು ಏನ್ ಬರ್ತಿದ್ರು. ಈಗ ಮನುಷ್ಯರು ನಾವು ಮಾತಾಡ್ತಕ್ಕಂಥ ಮಾನವ ಚರಿತ್ರೆಯ ಆಯುಷ್ ನನಗೆ ತಿಳಿದಿರುವ ಹಾಗೆ 1,000,000 ವರ್ಷಗಳು.
ಅಂದ್ರೆ ಈಗ ಜೈನ ದೇವಿ ಅಂತ ವಿದ್ವಾಂಸರು ಹೇಳೋ ಪ್ರಕಾರ 70,000 ವರ್ಷಗಳ ಹಿಂದೆ ಮನುಷ್ಯರಿಗೆ ಮಾತುಗಳೊಂದಿಗೆ ಶುರುವಾಯಿತು. ಅಂದ್ರೆ ವೋಕಲ್ ಕಾರ್ಡ್ಸ್ ಅನ್ನ ಮಾತಾಗಿ ಬಳಸಬಹುದು ಅನ್ನೋದು ತಿಳುವಳಿಕೆ ಕೊಡುವುದು 70,000 ಇಯರ್ಸ್ ಹಿಂದೆ. ಇದರಲ್ಲಿ ಯಾಕೆಂದ್ರೆ ಈ ತಿಳುವಳಿಕೆಗಳಿಲ್ಲದೆ ಮನುಷ್ಯ ಲೋಕ ಹಾದು ಬಂದ ಈ ನೆರೆಯ ತಿಳುವಳಿಕೆಯಲ್ಲಿ ಜನಪದವನ್ನು ಹಾಗೆ ನೀವು ಪ್ರವೇಶ ಮಾಡಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಗಾದ್ರೆ ಹೇಳ್ತಾರೆ 70,000 ವರ್ಷಗಳ ಹಿಂದೆ ಮನುಷ್ಯರಿಗೆ ಮಾತನ್ನ ತನ್ನ ಒಂದು ಮಾಧ್ಯಮವನ್ನಾಗಿ ಒಂದು ಬಲಿಸಿಕೊಳ್ಳುವ ತಿಳುವಳಿಕೆ ಬರಕ್ಷವಾಯಿತು. ಪ್ರಜ್ಞೆ, ದ ಕಾನ್ಷಿಯಸ್ನೆಸ್ ಆಫ್ ದ ಸ್ಪೀಚ್, ಅದು ಬರಕ್ಷವಾಯಿತು. ಮುಂದಿನ 40 ವರ್ಷಗಳ ಕಾಲ, 40,000 ವರ್ಷಗಳ ಕಾಲ ಮನುಷ್ಯರು ಒಂದು ಭಾಷಾರೂಪದ ಭಾಷೆಯನ್ನು ಮಾತನಾಡುವ ಒಂದು ಸಾಮರ್ಥ್ಯ ನೋಡಬೇಕು. ಅಂದ್ರೆ ಲೆಕ್ಕಾಕಿ 230 ವರ್ಷಗಳ ಕಾಲ ಮಾತೇ ಇರುತ್ತೆ. ಪ್ರಾಣಿಗಳ ಹಾಗೆ ಕೆಲವು ಗದ್ದಿಸುತ್ತಾ ಅಥವಾ ಸಾಂಗ್ರಿಗಳಲ್ಲಿ ಹೇಗೋ 4 ಪಾದಗಳಿಂದ 2 ಪಾದಕ್ಕೆ ಹೆಕ್ಟಿಗಳಿಂದ ಮಾತಾಡಿ ಇತರೆಲ್ಲ ಆಗುವ ಕಾಲಕ್ಕೆ ಈಗ 40,000 ವರ್ಷಗಳ ಕಾಲದಲ್ಲಿ ಅವರಿಗೆ ಲಾಜಿಕಲ್ ಆಗಿ ಮಾತಿನ ಮಾತನ್ನು ಜೋಡಿಸಿ ಒಂದು ಅರ್ಥವನ್ನ ಭಾಷೆಯಲ್ಲಿ ಅಕ್ಷರದಲ್ಲ ಭಾಷೆಯನ್ನು ಉತ್ಪಾದಿಸುವಂತ ಸಾಮರ್ಥ್ಯವನ್ನು ಪಡೆಯಲಿಕ್ಕೆ ಅವರಿಗೆ 8 ವರ್ಷಗಳಿವೆ. ಕಳೆದ 10,000 ವರ್ಷಗಳು ಈಚೆಗೆ ಪ್ರಪಂಚದಲ್ಲಿ ನಮಗೆ ನಾವು ಈ ಗುರುತಿಸುವ ಅನೇಕ ಭಾಷೆಗಳು ಕಾಣಿಸ್ತಾ ಇದ್ದಾರೆ. ಪ್ರಾದೇಶಿಕವಾಗಿ ಮತ್ತು ನಮ್ಮ ಶಾರೀರಿಕವಾದ ಅವಲಂಬನೆಗಳಲ್ಲಿ ಭಾಷಾ ಪ್ರಕಾರಗಳು ಫ್ಯಾಮಿಲೀಸ್ ಅಂತ ನಾವು ಕರಿತಾ ಇದ್ವಿ ಅಂಥವುಗಳೆಲ್ಲ ಗುರುತಿಸ್ತಿರ್ತೀವಿ. ಅದರಿಂದ ಮೂಲಕ್ಕೋಗಿ ಇನ್ನೋವಾ ಪರ್ಷಿಯನ್ ಫ್ಯಾಮಿಲಿ, ದ್ರೋಡಿಯನ್ ಪ್ರೋಟೋ ದ್ರೋಡಿಯನ್ ಫ್ಯಾಮಿಲೀಸು, ಆಫ್ರಿಕನ್ ಫ್ಯಾಮಿಲೀಸು ಇಂಥವನ್ನೆಲ್ಲವನ್ನು ಐಡೆಂಟಿಫೈ ಮಾಡಿ ಇವತ್ತು ಬಹಳ ಮೂಲಭೂತವಾದಂಥ ಒಂದು 8 ಭಾಷಾ ಪರಿವಾರಗಳು ಪ್ರಪಂಚದ ಭಾಷಾ ಪರಿವಾರ. ಇವತ್ತು ಅವುಗಳು ಭಿನ್ನ ಭಿನ್ನವಾಗಿ ನಿಂತುಕೊಂಡಿರುವಂತಹ ಲಕ್ಷಾಂತರ ವರ್ಷ ಮಾತ್ರ ವರ್ಷಗಳಿರ್ಬೋದು, ಆದರೆ 1,000 ಭಾಷೆಗಳು ಪ್ರಪಂಚದಾದ್ಯಂತ ಇವತ್ತು ಇಂಥ ಭಾಷೆಗಳ ಒಳಗೆ ಈ ಸಮುದಾಯಗಳು ಭಾಗಿಯಾಗಿ ಬಂದಿರುವ ಮತ್ತು ಸಮುದಾಯವು ತಮ್ಮನ್ನ ನಾಗರಿಕವನ್ನಾಗಿ ನಾವೊಂದು ನಾಗರಿಕರ ಪದವನ್ನು ನಾನು ತುಂಬಾ ಕ್ವಾಲಿಫೈಯಾಗಿ ಬಳಸ್ತಾ ಇಲ್ಲ, ಒಂದು ಅಂತವನ್ನು ಸೂಚಿಸಲು ಬಳಸ್ತಾ ಇದೆ. ನಾಗರಿಕರೇ ನೀವು ಆಂಥ್ರೋಪಾಲಜಿಸ್ಟ್ಗಳ ಬಳಸ್ತಾ ಇಲ್ಲ, ಆತರ ಅಂದ್ರೆ ಅನ್ಸಿವಿಲೈಸ್ಡ್ ಒಂದು ಅನಾಗರಿಕವಾದ ಸಮಾಜ ಹೊಂದಿತ್ತು, ಆಮೇಲೆ ಒಂದು ನಾಗರಿಕ ಸಮಾಜವಾಗಿತ್ತು ಈ ತರದ ಕ್ವಾಲಿಫೈಯರ್ಸ್ ಅಂದ್ರೆ ಅದರ ಗುಣವಾಚಕಗಳನ್ನಾಗಿ ನಾನು ಬಳಸ್ತಾ ಇಲ್ಲ. ನಾನು ಅಂದ್ರೆ ಈ ಮನುಷ್ಯ ಸಮಾಜ ತನ್ನ ತನ್ನ ಒಳಗೆ ಇದೆ, ಅದೊಂದು ಒಂದು ಕೆಲವು ಮನುಷ್ಯರು ಸಾಂಘಿಕವಾಗಿ ಬದುಕುವ ಮತ್ತು ಜೊತೆಯಾಗಿ ಒಂದು ಸಮಸ್ಯೆಯನ್ನು ಎದುರುಗೊಳ್ಳುವ ಮತ್ತು ಅದರ ಮೂಲಕ ಬದುಕನ್ನು ನಿರ್ವಹಿಸುವ ತಂತ್ರಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆಗಳ ಒಂದು ನಿರಂತರವಾದ ಪ್ರಯಾಣವನ್ನು ಈ ಸಮುದಾಯ ಮಾಡ್ತಾ ಬರುವಾಗ ಆ ನೆನಪುಗಳನ್ನು ಅವರು ದಾಖಲಿಸಿಕೊಳ್ಳುತ್ತಿದ್ದಾಗ ಅಕ್ಷರವಿಲ್ಲ. ಆದ್ದರಿಂದ ಅವರು ನಮ್ಮ ಕಥೆಗಳನ್ನಾಗಿ ಮಾಡಿ, ಹಾಡುಗಳನ್ನಾಗಿ ಮಾಡಿ, ಪುರಾಣಗಳನ್ನಾಗಿ ಮಾಡಿ, ದೇವತಾ ಸ್ತುತಿಗಳನ್ನಾಗಿ ಮಾಡಿ, ಹೀಗೆ ಮಾಡಿದ್ದು ಹಿಂದೆ ಅವರು ತಮ್ಮ ಬದುಕಿನ ಏಕತಾತಿಗಳನ್ನು ಮುಗಿಯೋದ್ರ ಜೊತೆಗೆ ಮುಗಿಯೋದು ಈಗ ನಾವು ಹೇಳ್ಬೋದು ಅದು ಏಕತಾ ಮುಗಿಯೋದನ್ನು ಮಾಡಿರೋದು. ಆಕ್ಚುಲಿ ಪರ್ಪಸ್ ಆಫ್ ನಾಲೆಜ್ಗೆ ಏನು ಅಂತಂದ್ರೆ ರಾಮಚಂದ್ರಗೌಡರು ಅದನ್ನು ಒಬ್ಬರೇ ಕೂಡ ಕೆಲವು ವಿದ್ವಾಂಸ ನೀವು ಸಂಶೋಧಕನಾಗಬೇಕಾದ್ರೆ ಮೂಲ ರೂಪಗಳ ಕುರಿತಾದ ಸ್ಪಷ್ಟವಾದ ತಿಳುವಳಿಕೆ ಇರಬೇಕಾದದ್ದು ಸಂಶೋಧಕರ ಮುಖ್ಯವಾದ ಲಕ್ಷಣ. ಅದಕ್ಕೆ ಗಣಿತಗಳು ಮೂಲ ರೂಪ ಈಗ ಹಿಂದುತ್ವ ಇರೋದರ ಮೂಲ ರೂಪ ಹೋಗೋದಲ್ಲ ನಾನು ಹೇಳ್ತಾರೆ, ಬಟ್ ಮೂಲ ರೂಪ ಸ್ವರೂಪ ತಿಳಿದಿದೆ. ಆರ್ಕಿಟೆಕ್ಚರ್ ನಾಲೆಜ್ ಈಸ್ ವೆರಿ ಮಚ್ ಎಸೆನ್ಷಿಯಲ್ ರಿಕ್ವೈರ್ಡ್ ಫಾರ್ ಎ ರಿಸರ್ಚರ್. ಅದಿಲ್ಲ ಹೋದ್ರೆ ನೀವು ಈಗ ಒಂದು ಹೆಣ್ಣು ಮನೆಯನ್ನ ಕುರಿತು ಮಾತಾಡ್ತಾರೆ, ಒಂದು ಬಿಹೇವಿಯರ್ನ ಒಂದು ನೋವಿಗೆ ಪ್ರತಿಕ್ರಿಯೆಯಾಗಿ ಮಾತ್ರ ಮಾತಾಡ್ತೀವಿ, ಅದೊಂದು ತತ್ವವನ್ನಾಗಿ ನಿಲ್ಲಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಆರ್ಕಿಟೆಕ್ಚರ್ ಮಾತಾಡಿದ್ರೆ ಅದೊಂದು ತತ್ವವನ್ನು ಮಾಡಬಹುದು. ಇದು ಮಾತೃ ಪ್ರಧಾನವಾದಂತಹ ಆಲೋಚನಾ ಕ್ರಮದ ಒಂದು ಮುಂದುವರಿಕೆಯಾಗಿ ಈ ಮಾತು ಈ ಹೆಣ್ಣಿನಲ್ಲಿ ಹೀಗೆ ಕಾಣಿಸ್ಕೊಳ್ತಿದೆ ಅಂತ ಹೇಳಬೇಕಾದ್ರೆ ನಿಮಗೆ ಅಧೈರ್ಯ ಬರಬೇಕು ಮತ್ತು ಅದರ ಆ ತಾಕತ್ತೊಳಕ್ಕೆ ಅಂತಂದ್ರೆ ನಿಮಗೆ ಈ ಮಾತು ಮೂಲ ಮಾತೃಕೆಯ ಬಗ್ಗೆ ಒಂದು ಸ್ಪಷ್ಟ ತಿಳುವಳಿಕೆ ಇರಬೇಕಾಗ್ತದೆ. ಮೂಲ ಮಾತೃಕೆಗಳ ಅಧ್ಯಯನ ಕೂಡ ಎಷ್ಟು ಉಪಯುಕ್ತ ರೀತಿಯಲ್ಲಿ ಆಗಬಹುದು ಮತ್ತು ಅದು ಎಷ್ಟು ಜನೋಮುಖಿಯಾಗಿರಬಹುದು ಮತ್ತು ಪ್ರಜಾಸತ್ತಾತ್ಮಕವಾಗಿರಬಹುದು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಎಲ್ಲ ಜನರ ವಿದ್ವಾಂಸರು ಜನಪದ ಸಂಶೋಧನೆಗಳನ್ನು ಓದುವುದನ್ನು ಸ್ವಲ್ಪ ಮಟ್ಟಿಗೆ ಹುಡುಕೊಂಡು ಶಬ್ದೋಷಿಗಳ ಅಧ್ಯಯನಗಳನ್ನು ಕನ್ನಡದಲ್ಲಿ ಓದದೆ ಯಾವ ಜನಪದ ವಿದ್ವಾಂಸ ಆಗಲಿಕ್ಕೆ ಸಾಧ್ಯವಿಲ್ಲ ಎನ್ನುವುದನ್ನು ನಾನು ಘಂಟಾಘೋಷವಾಗಿಯೂ ಅಧಿಕಾರ ಇರೋದ್ರಿಂದಲೂ ನಾನು ಹೇಳಿಕೊಳ್ಳಲು ಬಯಸ್ತೇನೆ. ಶಬ್ದೋಷಿಯನ್ನು ಓದಿದ್ರೆ ಯಾರು ನಾನು ಜನಪದ ವಿದ್ವಾಂಸ ಆಗ್ತೇನೆ ಅಂತ ಹೇಳಿದ್ರೆ ಆ ವಿದ್ವಾಂಸರು ಎಷ್ಟೇ ವಿದ್ವಾಂಸ ದೊಡ್ಡ ವಿದ್ವಾಂಸರು ಅವರ ಆಲೋಚನೆಗಳಲ್ಲಿ
ಕೆಲವು ಮಟ್ಟಿಗೆ ಪರಿಣಾಮ ಉಳಿಯೋದಕ್ಕೆ ಸಾಧ್ಯ. ಮ್ಯಾಜಿಕಲ್ ಆಗಿ ಯಾರಾದರೂ ಅಂತ ಆದರೂ ಕೂಡ ಇಲ್ಲೋ ಇದು ಎವಾಲ್ಯೂಷನ್ ಹಾಗೇನೆ ಕ್ಯಾರಲ್ ಆಗಿ ಯೂಸ್ ಮಾಡೋದಕ್ಕೂ ಶಕ್ತಿ ಸಾಮರ್ಥ್ಯ ವಿಶ್ವಾಸ ತಯಾರಾಗಬಹುದು. ನಾನಿಲ್ಲ ಅಂತ ಹೇಳಿದ್ದಿಲ್ಲ, ಆದರೆ ಶಬಾದೋಷವನ್ನು ಇಗ್ನೋರ್ ಮಾಡಿ ಆಗೋದಕ್ಕೆ ಸಾಧ್ಯವಿಲ್ಲ. ಕನಿಷ್ಠ ಪಕ್ಷ ಅವರ ಆಲಮತ ದರ್ಶನವನ್ನು ಓದದೆ ಜನಪದ ವಿದ್ವಾಂಸರು ನೀವು ಯಾಕೆ ಯಾಕೆ ಸಂಶೋಧಕರಿಗೆ ಮಾತಾಡ ಹೇಳ್ತಾರೆ ಅಂದರೆ ನೀವು ದಯಮಾಡಿ ಈ ಮೊದಲ ಪುಸ್ತಕವನ್ನು ಓದಬೇಕು ಮತ್ತು ಅಧ್ಯಾಪಕರು ಆ ಪುಸ್ತಕವನ್ನು ಓದಿಸಬೇಕು ಮತ್ತು ಅವರನ್ನು ಚರ್ಚಿಸಬೇಕು. ಅವರು ಏನು ಮಾಡಬೇಕು ಏನು ಮಾತಾಡಬೇಕು ಅಂತ ಹೇಳಿ ಚರ್ಚಿಸಬೇಕು. ಸೊ ಹೀಗೆ ಆಲಮದ ದರ್ಶನದ ಈ ತಿಳುವಳಿಕೆಯನ್ನು ನಾವು ಯಾಕೆ ಹೊರಡಬೇಕು ಅಂತ ಹೇಳಿದ್ರೆ ಮನುಷ್ಯ ಲೋಕದ ಪ್ರಯಾಣ ಮನುಷ್ಯ ಲೋಕದ ಪ್ರಯಾಣ ಈ ಜನಪದದಲ್ಲಿ ರಾಮಚಂದ್ರ ಹುಡುಕೊಳ್ಳೋದಲ್ಲ ಜನ ಯಾರು ಜನ ನೋಡಿ ಈ ಒಂದು ಪದಗಳು ಸಿಗ್ತವೆ ಜನಪದದ ಅಧ್ಯಯನಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಿರುವಂತ ಸಮಸ್ಯೆ ಏನಂತಂದ್ರೆ ಈ ಪರಿಭಾಷೆಗಳ ಸಮಸ್ಯೆ ಜನಪದ ಸಂಶೋಧನೆಯಲ್ಲಿರುವ ಬಹಳ ಮುಖ್ಯವಾದ ಸಮಸ್ಯೆ ಪರಿಭಾಷೆಗಳ ಸಮಸ್ಯೆ. ಪರಿಭಾಷೆ ಅಂತ ಅನ್ನೋದು ಬಹಳ ಅನೇಕ ಸಾರಿ ಏನಾಗ್ತದೆ ಅದು ನಮಗೆ ಅಚಾನಕ್ಕಾಗಿ ತನಗೆ ತಾನೇ ಸಿಕ್ಕುವಂತ ಕೆಲವು ಪದಗಳು ಸಿಕ್ಬಿಡ್ತವೆ. ಸಂಸ್ಕೃತಿಯ ಪದ ಸಿಕ್ಕಿದೆ ಪ್ರೈಮರಿ ಸ್ಕೂಲ್ ಮಕ್ಕಳಿಂದ ಹೇಳಿದ್ರೆ ಎಲ್ಲರೂ ಅವಲೇ ಸಿಕ್ಬಿಡ್ತದೆ. ಸಂಸ್ಕೃತಿ ಸಂಸ್ಕೃತಿ ಕನ್ನಡ ಸಂಸ್ಕೃತಿ ಏನೇನು ಸಂಸ್ಕೃತಿ ಎಂಬ ಪದವನ್ನು ಬಳಸಿ 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 ಸಂಸ್ಕೃತಿಯನ್ನು ಬಳಸಿದ್ದೆ. ಜನಪದ ಹಾಗೆ ಈಗಲೂ ವಿದ್ವಾಂಸಗಳಿದೆ ಜಾನಪದ ಯಾವುದು ಜನಪದ ಯಾವುದು ಅಂತ ವ್ಯತ್ಯಾಸ ಮಾಡ್ಕೊಳ್ಳೋ ಸಮಸ್ಯೆಗಳನ್ನು ಒಂದ್ಸಲ ಜಾನಪದ ಅಂತಾರೆ ಒಂದ್ಸಲ ಜನಪದ ಅಂತಾರೆ. ಏನಿದು ಜನಪದ ಒಂದು ಖಚಿತವಾದ ಒಂದು ಸಾಂಸ್ಕೃತಿಕವಾದ ಚಹರೆಗಳುಳ್ಳ ಸಾಂಸ್ಕೃತಿಕವಾದ ಚಹರೆಗಳುಳ್ಳ ಒಂದು ಸಮೂಹ ಅಂದ್ರೆ ನಾನು ಹೇಳ್ತಿರುವಾಗ ಇದನ್ನು ಜಾತಿ ಎನ್ನುವ ಒಂದು ಸೀಮಿತ ಅಂತ ನಾನು ಹೇಳ್ತೇನೆ. ಅದು ಒಂದು ಮಿಶ್ರವಾಗಿದ್ದರೂ ಕೂಡ ಕೆಲವು ನಂಬಿಕೆಯ ಕಾರಣ ಒಂದು ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಇರುವಂತ ಹಲವು ಜಾತಿಗಳನ್ನು ಸೇರಿಸಿಕೊಂಡು ಈಗ ಒಂದೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಊರಲ್ಲಿರುವಂತ ಕುರುಡು ಮನೆ ಕಟ್ತಾರೆ, ಒಕ್ಕಲಿಗರು ಮನೆ ಕಟ್ತಾರೆ, ಲಿಂಗಾಯತರು ಮನೆ ಕಟ್ತಾರೆ, ಎಲ್ಲ ಜಾತಿಗಳು ಮನೆ ಕಟ್ತಾರೆ ಮತ್ತು ಒಂದೇ ನೋಡಲಿಕ್ಕೆ ಆ ಭೂಮಿ ಇಲ್ಲದೆ ದಲಿತರು ಅವರು ಇವರೆಲ್ಲ ಸೇರ್ಕೊಡ್ತಾರೆ. ಇವರೆಲ್ಲ ಸೇರಿದ್ರು ಕೂಡ ಒಂದೇನು ಎನ್ನುವಂತ ಒಂದು ಕ್ರಿಯೆ ಆ ಇಡೀ ಸಮೂಹದ ಒಂದು ಸಾಂಸ್ಕೃತಿಕ ಚಹರೆಯಾಗಿ ಕಾಣಿಸ್ಕೊಡುತ್ತೆ. ಸೊ ಈ ಸಾಂಸ್ಕೃತಿಕ ಚಹರೆ ಇರುವಂತಹ ಈ ಸಮೂಹವನ್ನ ನೀವು ಜನಪದ ಕರೀಬೇಕು. ಈ ಜನಪದ ಸಮೂಹ ಕೆಲವು ಎಕ್ಸ್ಪ್ರೆಷನ್ಸ್ ಅನ್ನು ಮಾಡ್ತಾರೆ. ಅದೊಂದು ಮ್ಯೂಸಿಕಲ್ ಎಕ್ಸ್ಪ್ರೆಷನ್ ಇರ್ಬೋದು ಅಥವಾ ಅದೊಂದು ವೈದ್ಯಕೀಯವಾದಂತಹ ಎಕ್ಸ್ಪ್ರೆಷನ್ ಇದ್ದಿರ್ಬೋದು ಅಥವಾ ಅದೊಂದು ವೃತ್ತಿಗೆ ಸಂಬಂಧಪಟ್ಟ ಒಂದು ಕೌಶಲ್ಯದ ಎಕ್ಸ್ಪ್ರೆಷನ್ಸ್ ಇರ್ಬೋದು ಪ್ರದರ್ಶನ ಕಲೆಯಲ್ಲಿರ್ಬೋದು ಅಥವಾ ಅದೊಂದು ಸಂಗೀತದ ಕಲೆಯಲ್ಲಿರ್ಬೋದು ಅಥವಾ ವೃತ್ತಿ ಕಲೆಗಳು ಇಲ್ಲಿರ್ಬೋದು ಮತ್ತು ಕೆಲವು ವಿಶೇಷವಾದಂತ ಈ ಔಷಧೀಯ ಗುಣಗಳನ್ನು ಪ್ರಯೋಗಿಸುವ ಪ್ರಾಯೋಗಿಕ ಗುಣಗಳಿಂತ ಅನೇಕ ಅಂದರೆ ಕಲೆ ಅನ್ನುವುದನ್ನು ನೀವು ಮನರಂಜನೆ ಎಂಬ ಅರ್ಥದಿಂದ ಜನಪದದಲ್ಲಿ ಬಳಸಲು ಸಾಧ್ಯವಿಲ್ಲ. ಅಂದರೆ ಬದುಕಿಗೆ ಉಪಯುಕ್ತವಲ್ಲದೆ ಕಲೆಗಾಗಿ ಕಲೆ ಎಂಬ ಯಾವ ಡೆಫಿನೇಷನ್ ಒಂದು ಅಂಶವೂ ಕೂಡ ಜನಪದದಲ್ಲಿ ಕಾಣಿಸಲಿಕ್ಕೆ ಸಾಧ್ಯವಿಲ್ಲ. ಇದು ಬದುಕಿನ ಉಪಯುಕ್ತವಾದಂತಹ ಯಾವುದೋ ಒಂದು ಇದನ್ನು ನಿರ್ವಹಿಸ್ತಾರೆ. ಈಗ ರಾಮಚಂದ್ರ ಆಡಿಯುವಾಗ ಅದೊಂದು ವೆಂಟಮ್ ಆಫ್ ಸಪ್ರೆಷನ್ ಅಂತ ಹೇಳ್ತಾರೆ. ಅಂದ್ರೆ ವಿಮೆನ್ ಅವರು ದೇ ಆರ್ ಲೈಕ್ ದಿ ಸ್ಟವ್ಸ್ ಆನ್ ಇಂಡಕ್ಷನ್ ಟಾಪ್. ಇಂಡಕ್ಷನ್ ಅಂತ ಒಂದು ಸ್ಟವ್ ಬರುತ್ತೆ ಅದನ್ನು ಸುಡುವ ನಿಮಗೆ ಬಂದ್ರೆ ಸ್ಟವ್ ಆಗ ಬೆಂಕಿ ಹಚ್ಚಿದ್ರೆ ಪಕ್ಕ ಹೋದ್ರೆ ಸುಡುತ್ತದೆ. ಅಲ್ಲ ಇಂಡಕ್ಷನ್ ಸ್ಟವ್ ಅಲ್ಲಿ ನೀವು ಬಿಸಿ ಬರ ಕೈ ಇಟ್ಟು ತಡಗಿದೆ ಆದ್ರೆ ಅದರಲ್ಲಿ ಇರುವಂತಹ ಪಾತ್ರೆಯಲ್ಲಿರುವ ನೀರು ಅಥವಾ ಆಹಾರ ಸೊ ಭಾರತದ ಈ ಪುರುಷ ಪ್ರಧಾನವಾದಂತಹ ಸಮಾಜದ ಬಗ್ಗೆ ಅಥವಾ ಜಾತಿ ಪ್ರಧಾನ ಸಮಾಜದ ಬಗ್ಗೆ ಹೆಂಗಸು ಅನ್ನೋರೆಲ್ಲರೂ ಕೂಡ ಈ ಇಂಡಕ್ಷನ್ ಸ್ಟವ್ಗಳು ಇಂಡಕ್ಷನ್ ಮೇಲಿರೋ ಸ್ಟವ್ ಮಾಡ್ತಾರೆ ಇದ್ದಾರೆ. ಅಂದ್ರೆ ಯಾವ ಗಳಿಗೆಲ್ಲ ಆದರೂ ಅವರು ಸಿರಿಬಹುದು. ಸೊ ಸಿರಿಯ ಕೊಟ್ಟಿಯಲ್ಲಿರೋ ಪಾಪ ಇದ್ರೆ ದೇವಾಗಿ ಮತ್ತಷ್ಟು ಹಿಂಸೆ ದಾಳಿಗೆ ಒಳಗಾಗ್ತಾರೆ. ಅದಕ್ಕೆ ಈ ಹಿಂಸೆಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುವ ಯಾರು ಮತ್ತೆ ಹಿಂಸಾ ಇರಲಿಲ್ಲ. ಯಾವ ದೇವಗುಡಿಸುವಂತವರು ಹಿಂಸಿಲ್ಲ, ದೇವಗುಡಿಸಲ್ಲ ಗಣಿಸಲ್ಲ ಮತ್ತು ಹೆಂಗಸಿನ ದೇಹವನ್ನೇ ಗುರಿಯಾಗಿಸಿಕೊಂಡು ನಡೆಯುವಂತ ದಾಳಿಗಳು ಇದು ಬಹಳ ವಿಲಕ್ಷಣವಾದಂತಹ ಈ ಬಗ್ಗೆ ಜನಪದಕ್ಕೆ ಬಹಳ ಕುರುಡುತನವಿದೆ. ಜನಪದ ಅಧ್ಯಯನಕ್ಕೆ ಕುರುಡುತನ ಜನಪದ ಜನಪದ ಅಧ್ಯಯನಕ್ಕೆ ಕುರುಡುತನವಿದೆ. ಈ ಜ್ಞಾನದ ಕುರುಡನ್ನು ಬಿಡಿಸುವ ಸಮಸ್ಯೆ ಬಹಳ ಕಷ್ಟವಾದ ಸಮಸ್ಯೆ. ಹಂಗಾಗ್ಬಿಟ್ಟು ನಿಮ್ಮಂತ ಹುಡುಗನ ಸಿಕ್ಕರೆ ಒಂದರಿಂದಲೇ ಒಂದು ಗಂಟೆಯಲ್ಲಿ ಇದನ್ನು ನಿಮಗೆ ಮನವರಿಕೆ ಮಾಡಿಕೊಡುವಂತ ದಾರಿ ಎಲ್ಲ ಇದೆ. ಈ ದಾರಿಯನ್ನು ನಾವು ಸ್ವಲ್ಪ ನಿಮಗೆ ಇಳಿಸಿಬೇಕಾದಂತ ಅಗತ್ಯ ಇದೆ ಗೆಳೆಯರೆ. ಸೊ ಹೀಗಾಗಿ ನಾವು
ಈ ಜನಪದದ ಅಂದ್ರೆ ನಾನಾಗಿ ವಿವರಿಸಿದೆ, ಜನಪದ ಅಂದ್ರೆ ಒಂದು ಸಾಂಸ್ಕೃತಿಕ ಚಾರ್ಯ ಎಂಬುದು ವಚನ. ಈ ಸಾಂಸ್ಕೃತಿಕ ಆದರೂ ಇದು ಸಂಪೂರ್ಣವಾಗಿ ಅಕ್ಸೆಪ್ಟಬಲ್ ಆದಂತ ಒಂದು ಪ್ರಾಡಕ್ಟ್ ಅಲ್ಲ. ಜನಪದ ಅಂತಂದ್ರೆ ಇದು ಏನು ಸಾಗಿ, ಜನಪದ ಸಂಸ್ಕೃತಿ ಅಂತಕ್ಕಂಥ ಸಂಗತಿ ಇದೆಯಲ್ಲ, ಇದು ನಮ್ಮ ಅರಿವಿಗೆ ಬರುವ ಬದುಕನ್ನು ನಿರ್ವಹಿಸುತ್ತಿರುವಂತಹ ವಿವೇಕದ, ಅದು ವಿವೇಕ ನಾವು ಕರೀತಾ ಇದು ನಮ್ಮ ಮಾತು, ವಿವೇಕದ ಒಂದು ತಿಳುವಳಿಕೆಯ ಒಂದು ನಿರ್ವಹಣೆಯ ಅಂತ. ಇದನ್ನು ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಷನ್, ಇಟ್ಸ್ ಅ ವೇ ಆಫ್ ಎಕ್ಸಿಕ್ಯೂಷನ್ ಆಫ್ ನಾಲೆಜ್. ಜ್ಞಾನವನ್ನು ನಿರ್ವಹಿಸುವುದಕ್ಕೆ ಬೇಕಾಗಿರುವಂತಹ ಒಂದು ತಿಳುವಳಿಕೆಯನ್ನು ನಾವು ಈಗ ಈ ಸಂಸ್ಕೃತಿ ಅಂತ ಹೇಳಬೇಕಾಗ್ತದೆ. ಬಟ್ ಈ ಸಂಸ್ಕೃತಿ ಅಂತಕ್ಕಂಥ ಸಂಗತಿಯು ಕೂಡ ಪರಿಪೂರ್ಣವಾಗಿ ಬಟ್ಟಿ ಇರಿಸಿ ಕೈಗೆ ಸಿಕ್ಕಿರುವಂತಹ ಒಂದು ತುಂಬದ ಹಾಗಿನ ಸಂಗತಿ ಅಲ್ಲ. ಸಂಸ್ಕೃತಿ ಇದೇ ಸಂಸ್ಕೃತಿ ಜಾತಿಯನ್ನು ಕೂಡ ಪೋಷಿಸಿಕೊಂಡು ಕರ್ಕೊಂಡು ಬಂದಿದೆ. ಇದೇ ಸಂಸ್ಕೃತಿ ಹೆಣ್ಣಿನ ಮೇಲಿನ ಅಧೀನ ಪದಾರ್ಥಗಳನ್ನು ಕೂಡ ಅದು ಪೋಷಿಸಿಕೊಂಡು ಬಂದಿದೆ. ಮತ್ತೆ ಅದೇ ಸಂಸ್ಕೃತಿ ಏನು ಅಂತಂದ್ರೆ, ಸಂಸ್ಕೃತಿ ಎಂಬುದು ಬದುಕನ್ನು ನಿರ್ವಹಿಸುವುದಕ್ಕೆ ಆವರಣವನ್ನು ಕಲ್ಪಿಸಿಕೊಳ್ಳುವ ಒಂದು ತಿಳುವಳಿಕೆ. ಇಟ್ ಇಸ್ ಅದಕ್ಕೆ ಅನುಭವ ಅಮೃತವಾದ ಸಂಸ್ಕೃತಿಯನ್ನು ಕುರಿತು ಯಾಕೆ ಹೇಳಬೇಕಾದ ಯಾಕೆ ಸಾಧ್ಯ ಆಗಿದೆ ಅಂದ್ರೆ ಅದು ತುಂಬಾ ಸ್ವರೂಪದಲ್ಲಿ ಅಮೃತವಾಗಿರುತ್ತೆ. ಆದರೆ ನಾವು ಏನ್ ಮಾಡ್ತೀವಿ, ನಮ್ಮ ಸಂಶೋಧನೆ ಒಳಗೆ ಸಂಸ್ಕೃತಿಯನ್ನ ಕ್ವಾಲಿಫೈ ಮಾಡ್ತೀವಿ. ಸಂಸ್ಕೃತಿ ಅನ್ನೋದು ಶುದ್ಧಾಂಗವಾಗಿ ಅದು ಅತ್ಯಂತ ಶ್ರೇಷ್ಠವಾದ ಸಂಗತಿ. ಸಂಸ್ಕೃತಿ ಅನ್ನೋದು ಶ್ರೇಷ್ಠವಾದ ಶ್ರೇಷ್ಠವಾದ ಸಂಗತಿಯನ್ನು ಒಳಗೊಂಡಿರುವಂತ ಸಂಗತಿ. ಕುವೆಂಪು ಅವರ ಮಾತನ್ನು ನೀವು ನೆನಪಿಕೊಳ್ಳಕ್ಕೆ ಇಷ್ಟಪಡ್ತೀವಿ. ಅದೇನು ತೊಂದರೆ ಹೇಳ್ತಾರೆ ನೋಡ್ರಿ, ಕವಿತೆ ಅಂತಂದ್ರೆ ಕವಿತೆ ಅನ್ನೋದ್ರೊಳಗೆ ಅಡಿಗೆ ಬರೆಯುತ್ತದೆ, ಅದು ಅಲ್ಲಿ ಬಚನ ಬರೆಯುತ್ತದೆ, ಸಂಡಾಸ ಇರ್ತದೆ, ಮತ್ತು ಅದು ಜನವರ್ಗೂ ಕೂಡ ಕೆಲವು ಕಟ್ಟೆ ಇರ್ತದೆ. ಇದೆಲ್ಲವೂ ಸೇರಿದ್ದನ್ನ ಮನೆಯಲ್ಲಿ ನಾವು ಕರೆಯುತ್ತೇವೆ. ಅಲ್ಲಿ ದೇವರ ಅಡಿಗೆ ದೇವರ ಮನೆ ಮಾತ್ರ ಇರುತ್ತದೆ. ದೇವರ ಮನೆ ಇರುವಾಗೆ ಮನೆಯೊಳಗೆ ಸಂಡಾಸ ಮನೆ ಇಲ್ಲದೇ ಇದ್ರೆ ಅದು ಮನೆಯೇ ಅಲ್ಲ, ಹಾಗೆಯೇ ಪೊಯೆಟ್ರಿ ಅಂತ ಕುವೆಂಪು ಅವರು ಪೊಯೆಟ್ರಿಯಲ್ಲಿ ಇರುವಂತ ಒಂದು ಉತ್ತರ ಕೊಡ. ನಾವು ಜನಪದ ಅಂದ್ರೆ ಸಂಸ್ಕೃತಿ ಅಂದ್ರೆ ತಿಳ್ಕೊಳ್ಳೋದಕ್ಕೆ ಇದೇ ಡೆಫಿನೇಷನ್ ಹೇಳೋದು. ಡೆಫಿನೇಷನ್ ಏನಪ್ಪ ಅಂದ್ರೆ, ಸಂಡಾಸವೂ ಇರುವ, ದೇವರ ಮನೆಯೂ ಇರುವ, ಜಗಲಿಯೂ ಇರುವ, ಅಡಿಗೆ ಮನೆಯೂ ಇರುವ, ಮತ್ತು ಮಲ್ಕೊಳ್ಳೋದಕ್ಕೆ ಪ್ರತ್ಯೇಕವಾದಂತಹ ಖಾಸಗಿತನವನ್ನು ಕಾಪಾಡ್ಕೊಳ್ಳೋದಕ್ಕೆ ನಿಮ್ಮ ಪ್ರಣಯಾಲಯಗಳ ಪ್ರದರ್ಶನ ಬೇಕಾದಂತಹ ಸಜ್ಜೆ ಮನೆಯೂ ಇರುವ, ಎಲ್ಲ ಈ ರೀತಿ ಎಲ್ಲವೂ ಇರುವಂತಹ ಈ ಸ್ಪೇಸ್ ಅನ್ನು ನಾವು ಮನೆಯಲ್ಲಿ ಕರೆಯುವ ಹಾಗೆಯೇ ಕಲ್ಚರ್. ಇದು ನಾವು ನಿಮ್ಮ ಈ ನಮ್ಮ ಎಲ್ಲ ಸಂಶೋಧನೆಯಲ್ಲಿ ಮಾಡಿ ಇನ್ನೊಂದು ದೊಡ್ಡ ತೊಂದರೆ ಇರುತ್ತದೆ, ಈ ಡೆಫಿನೇಷನ್ ಎಲ್ಲ ಸಮಸ್ಯೆ. ಸಾಮಾನ್ಯವಾಗಿ ಸಂಸ್ಕೃತಿಗೆ ಸಂಬಂಧಪಟ್ಟ ಡೆಫಿನೇಷನ್ ಗಳನ್ನೆಲ್ಲ ಕೊಟ್ಟವರು ಆಂಥ್ರೋಪಾಲಜಿಸ್ಟ್ಗಳು ಮತ್ತು ಸೋಷಿಯಾಲಜಿಸ್ಟ್ಗಳು. ಸಮಾಜ ಶಾಸ್ತ್ರಜ್ಞರು ಮತ್ತು ಆಂಥ್ರೋಪಾಲಜಿಸ್ಟ್ಗಳು ಕೊಟ್ಟ ಈ ಡೆಫಿನೇಷನ್ ಗಳನ್ನ ಎಲ್ಲಿ ಆಳದಲ್ಲಿಂದ ಆಗಿರ್ಬೋದು ಎಷ್ಟು ಜನ ನೀವು ಸುಮ್ಮನೆ ಒಂದು ಇವತ್ತಂತೂ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಡೆಫಿನೇಷನ್ ಆಫ್ ಕಲ್ಚರ್ ಅಂತ ನೋಡಿದ್ರೆ ಒಂದು ಸಾಧನ ಯಾವ ಡೆಫಿನೇಷನ್ ಯಾವ ನಿರ್ವಚನದಲ್ಲಿ ನಾವು ಏನ್ ಮಾತಾಡೋದು ಅಷ್ಟು ನಿರ್ವಚನ ರಾಜ್ಯದವರು. ಅದಕ್ಕೆ ಜಗತ್ತಿನಲ್ಲಿ ಸಂಸ್ಕೃತಿ ಪದವನ್ನು ಪದ ಬಳಕೆಯಾಗುವಷ್ಟು ವಿಭಿನ್ನವಾದ ವಿರುದ್ಧವಾದ ಅರ್ಥಗಳಲ್ಲಿ ಬಳಕೆಯಾಗುವ ಮತ್ತೊಂದು ಪದ ಇಲ್ಲ. ಅತ್ಯಂತ ಇಡೀ ಮನುಷ್ಯನ ಭಾಷಾವಲಯದಲ್ಲೇ ಅತ್ಯಂತ ದುರಾದೃಷ್ಟದ ಪದ ಯಾವುದಾದ್ರೂ ಇದ್ರೆ ಅದು ಸಂಸ್ಕೃತಿ ಅಂತ ನನ್ನ ತಿಳುವಳಿಕೆ. ಮೋಸ್ಟ್ ಅನ್ಫಾರ್ಚುನೇಟ್ ವರ್ಡ್, ಯಾಕೆಂದ್ರೆ ಅದನ್ನು ಬಳಸುವವರೆಲ್ಲರೂ ತಮ್ಮ ತಮ್ಮ ಸಿದ್ಧಾಂತಗಳಿಗೆ ತಮ್ಮ ತಮ್ಮ ಆಲೋಚನೆಗಳಿಗೆ ಸಮರ್ಥಿಸುವ ಹಾಗೆಯೇ ಬಳಸಿದ್ದಾರೆ. ಇವತ್ತು ನೋಡಿ, ಬಹಳ ಬಲಪಂತಿಯವರು ಸಂಸ್ಕೃತಿಯಲ್ಲಿ ಬಳಸ್ತಾರೆ, ನಾವು ಎಡಬೇಕು ನಮ್ಮ ಭಾರತದಲ್ಲಿ ಬಳಸಿದ್ದು ಕಥೆ ನಾವು ಅಂದ್ರೆ ಈ ಇಬ್ಬರ ಮಾತಿನಿಂದಲೂ ಅದು ಕಳಿಸ್ಕೊಂಡು ನಾನಲ್ಲ ಅದಲ್ಲ ನಾನಲ್ಲ ಅಂತ ಹೇಳ್ಬೇಕಾದಂತ ಒಂದು ಸಾಂಸ್ಕೃತಿಕವಾದಂತಹ ಸ್ಥಿತಿ ಸಂಸ್ಕೃತಿಗೆ ಬಂದು ಒದಗಿರೋದನ್ನ ನಾವು ಕಾಣ್ತೀವಿ. ಆದ್ರಿಂದ ಯಾರು ಯಾವ ಭಾಷೆಯಲ್ಲಿ ಮಾತನಾಡ್ತಿದ್ದಾರೆ ಅಂತದ್ದು ಬಹಳ ಕಷ್ಟವಾದಂತ. ಸೊ ಇವತ್ತಿನ ವಿಶ್ವವಿದ್ಯಾನಿಲಯಗಳು ಮತ್ತು ಜ್ಞಾನದ ಒಂದು ಉತ್ಪಾದನೆ ಮಾಡ್ತಕ್ಕಂಥ ಸಂಸ್ಥೆಗಳು ಈ ಬಗ್ಗೆ ಒಂದು ಸ್ಪಷ್ಟವಾದ ಜನಪದ ಬದುಕನ್ನ ಜನಪದ ಸಂಸ್ಕೃತಿಯನ್ನು ವಿವರಿಸುವ ಒಂದು ವ್ಯಾಖ್ಯಾನ ಕೋಶವನ್ನು ಮಾಡಬೇಕಾದಂತಹ ಅವಶ್ಯಕತೆ ಇದೆ. ಅಂದ್ರೆ ಇವರು ಕೆಲವು ಪುಸ್ತಕಗಳು ಬಂದಿವೆ ಸಂಸ್ಕೃತಿ ಎಂಬುದು, ಈಗ ಕೆಲವು ಅರ್ಥದೊಂದು ಗ್ಲಾಸರಿ ತರದ ಒಂದು ನೋಟ್ಸ್ ಅನ್ನು ಅದು ನಮ್ಮ ತೆರಿಗೆಯವರು ಮಾಡಿ ಸಾಹಿತ್ಯ ಅಕಾಡೆಮಿ ಪಬ್ಲಿಷ್ ಮಾಡಿದ್ದಾರೆ. ಅಂದ್ರೆ ಅದು ಎಲ್ಲವೂ ಸೇರ್ಕೊಂಡಿದೆ ಅಂತ ಹೇಳ್ತಿಲ್ಲ, ಬಟ್ ದೇರ್ ವಾಸ್ ಒಂದು ಅಟೆಂಪ್ಟ್ ಮಾಡಿರೋದನ್ನು ನಿಮ್ಗೆ ಗಮನ ತರಕ್ಕೆ ಪ್ರಯತ್ನಿಸ್ತು. ಕನಿಷ್ಠ ನಿಮ್ಮನ್ನು ಆ ಒಂದು ಪುಸ್ತಕಗಳನ್ನು ಓದಿದ್ರೆ ನಿಮಗೆ ಒಂದಷ್ಟು ಈ ಸಮಸ್ಯೆಯನ್ನು ಕುರಿತಾದಂತಹ ತಿಳುವಳಿಕೆ ಬರುತ್ತೆ ಅಂತ ನಾವು ತಿಳ್ಕೊಂಡಿದ್ದೆ. ಸೊ ಗೆಳೆಯರೆ, ಸೊ ಈಗ ಇಂಥ ಅಮೂರ್ತವು ಆದರೆ ನಿರ್ವಹಣಾ ಸಂತ ಇದರಲ್ಲಿ ಎರಡು ಸಂಗತಿಗಳು ಅಡಕವಾಗಿವೆ. ಒಂದು ಸಂಗೋಪನ ಲಕ್ಷಣ,
ಸಂಸ್ಕೃತಿ ಸಂಗೋಮ ಲಕ್ಷಣ ಅಂತಾರೆ. ಅಂದ್ರೆ ಬದುಕನ್ನು ಏನಾದರೂ ಮಾಡಿ ಕಾಪಿಟ್ಕೊಳ್ಬೇಕು, ಕಾಯ್ಬೇಕು, ಕಾಯ್ದುಕೊಳ್ಬೇಕು ಎನ್ನುವಂಥ ಸಂಗೋಮನ ಲಕ್ಷಣ. ಮತ್ತು ಅದನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗಿರುವಂತಹ ಚಲನಾ ಲಕ್ಷಣ, ಇದು ಚಲನಶೀಲತೆ. ಅದನ್ನು ನೀವು ಪ್ರಯೋಗ ಅಂತ ಕರಿಬಹುದು. ಸೊ ಪ್ರಾಯೋಗಿಕತೆ ಇಲ್ಲದೆ ಯಾವ ಸಂಸ್ಕೃತಿಯೂ ಎಲ್ಲೂ ಇದೆ. ಪ್ರಾಯೋಗಿಕವಾದ ಸಂಸ್ಕೃತಿ ಅದು ಚರಿತ್ರೆಯಾಗಬಾರದು, ಶಾಸ್ತ್ರವಾಗಬಾರದು, ಅದು ಸಂಸ್ಕೃತಿಯಾಗಲ್ಲ. ಸೊ ಸಂಸ್ಕೃತಿ ಆಗಬೇಕು ಅಂದ್ರೆ ಅದಕ್ಕೆ ಒಂದು ಚಾಲಕವಾದ ಶಕ್ತಿ ಬೇಕು, ಅದನ್ನೇ ನಾವು ನಿರ್ವಹಣಾ ಶಕ್ತಿ ಅಂತ ಕರೀತೇವೆ. ನಾನು ಇವತ್ತು ಬರಬೇಕು, ಇಲ್ಲ ಅಂತಂದ್ರೆ ಇವತ್ತು ಜನಪದ ಹೇಗೆ ಬಂದಿದೆ, ಜನಪದ ನಮ್ಮಲ್ಲಿ ಹೇಗೆ ನಮ್ಮ ಮುಂದೆ ನಿಂತಿದೆ, ನಮ್ಮ ಜೊತೆಗೆ ನಿಂತಿದೆ. ಅತ್ಯಂತ ನಾಗರಿಕನು, ಅತ್ಯಂತ ವೈಜ್ಞಾನಿಕನೂ ಆಗಿರುವಂತಹ ಒಬ್ಬ ಮನುಷ್ಯನು ಹೇಗೆ ಜನಪದನಾಗಿದ್ದಾನೆ ಎನ್ನುವಂಥ ತಿಳುವಳಿಕೆ ನಮಗೆ ಇವತ್ತಿಲ್ವೇ. ನಾವು ಜನಪದನಾಗುವಂತಂದ್ರೆ ಈ ಕಾಲೇಜಿನಲ್ಲಿ ಇದನ್ನ ಎಥ್ನಿಕ್ ಡೇ ಹೇ ನಾಳೆ ಜನಪದ ಉತ್ಸವ ಮಾಡೋಣ ಅಂತ ಹೇಳಿ ಕಟ್ಕೊಂಡ್ರೆ ಎಲ್ಲ ಪ್ಯಾಂಟ್ ಶರ್ಟ್ ಎಲ್ಲ ಕಟ್ಕೊಂಡು ಒಂದು ಹುಡುಗಿ ಕಟ್ಕೊಂಡು ಅವತ್ತು ಮಾತ್ರ ಕಟ್ಕೊಂಡು ಹೆಣ್ಮಕ್ಕಳ ಸೀರೆ ಕಟ್ಕೊಂಡು ತುಂಬ ಇದು ದಿಸ್ ಇಸ್ ದಿ ವಲ್ಗ್ಯಾರಿಟಿ ಆಫ್ ಪೋಪ್ಲೋ. ಇದು ಜನಪದವನ್ನು ವಲ್ಗ್ಯರಾಗಿ ಮಾಡ್ಕೊಳ್ಳೋ ವಿಚಾರ ಮತ್ತು ಜನಪದಕ್ಕೂ ಅದಕ್ಕೂ ಸಂಬಂಧಿತ. ಈಗ ಜನಪದ ಅನ್ನೋದು ಯೋಚನಾ ವಿಧಾನ, ಜನಪದ ಎನ್ನುವುದು ಒಂದು ಲೋಕದೃಷ್ಟಿ. ಲೋಕದೃಷ್ಟಿ ಅಂತಂದ್ರೆ ಹಣ್ಣು ಒಂದು ಮರ ಮತ್ತೊಂದು ನೆರಳು, ಆ ನೆರಳು ಮತ್ತು ಪಕ್ಷಿಗಳು, ಆ ಹಣ್ಣನ್ನು ಆಧರಿಸಿರುವಂತಹ ಮನುಷ್ಯರು, ಅವೆಲ್ಲವೂ ಕೂಡ ಇರುವ ಒಂದು ಸಾವಯವ ಸಂಬಂಧ. ಇದು ಆರ್ಗ್ಯಾನಿಕ್ ಇಂಟರ್ ಡಿಪೆಂಡೆನ್ಸಿ ಅಂಡ್ ರಿಲೇಷನ್ಶಿಪ್ಸ್, ಅದಕ್ಕೆ ತುಂಬ ಕಾಂಪ್ಲೆಕ್ಸ್ ಅಂತ ಹೇಳಿ. ಇದು ಜೀವವನ್ನು, ಜೀವ ವಿಕಾಸವನ್ನು, ಜೀವದ ಪ್ರಯಾಣವನ್ನು ಮತ್ತು ಜೀವದ ನಂತರವೂ ಮುಂದೆ ಬರುವವರೆಗೆ ಬದುಕನ್ನು ಉಳಿಸಿ ಹೋಗುವ ಒಂದು ಅತ್ಯಂತ ಜೀವ ಜೈವಿಕವಾದಂತಹ ಒಂದು ತಿಳುವಳಿಕೆ. ಇದರೊಳಗೆ ನಿಮ್ಮ ಎಲ್ಲ ಜ್ಞಾನಗಳು ಬಾಕಿ. ಇವತ್ತು ನಾವೇನು ಮಾಡ್ತೀವಿ, ಬಹಳ ದೂರದೃಷ್ಟಿ ಪ್ರಕಾರ ಯಾವುದು ಅತ್ಯಂತ ಪ್ರಧಾನವಾಗಿ ನಮ್ಮ ಮೇಲೆ ದಾಳಿ ಮಾಡ್ತಾ ಇರಬೇಕು ಅಂತ ತಂತ್ರಜ್ಞಾನ ಮತ್ತು ವಿಜ್ಞಾನಗಳಿಗೆ ಜನಪದವನ್ನು ಒಗ್ಗಿಸುವ ಕೆಲಸವನ್ನು ಮಾಡ್ತಾರೆ. ಇದರೊಳಗೆ ಇಲ್ಲಿ ನಮ್ಮ ಯಾಕೆ ಫಿಸಿಕ್ಸ್ ಇಲ್ಲವೇ, ಇಲ್ಲಿ ಮ್ಯಾಥಮೆಟಿಕ್ಸ್ ಇಲ್ವೇ, ಈ ಆಲೋಚನೆಯಲ್ಲೇ ಒಂದು ರೀತಿಯಾದಂತಹ ಆತಂಕ ಇದೆ. ಅಂದ್ರೆ ಜನಪದವನ್ನು ಕೂಡ ನಾವು ಏನಾದರೂ ಮಾಡಿ ಅದಕ್ಕೆ ಸಮಾನವಾದದ್ದು ಅಂತ ಹೇಳ್ಬೋದು. ಆ ಆತಂಕವನ್ನು ಬಿಡಬೇಕು ನಾವು. ಜನಪದ ಇದು ಅದಕ್ಕೆ ನಡೆಯುತ್ತೆ. ಈ ಮನುಷ್ಯ ಲೋಕದ ಯಾತ್ರೆಯ ವಿಚಾರ ಬಂದರೆ ಅವಾಗ ನಿಮಗೆ ಎಷ್ಟು ಹಳೆಯದಂತಾರೆ. ಶ್ರೀ ಸ್ವಾಮಿ ಇವತ್ತು ಒಂದು ಮತ್ತು ಒಂದು ಸೇರಿದರೆ ಎರಡು ಅಂತ ಹೇಳುವಂತ ಈ ತಿಳುವಳಿಕೆಗೆ ನಮಗೆ ಬಹಳ ಸರಳವಾಗಿರುವ ಪುಟ್ಟ ಮಗುವಿಗೆ ಗೊತ್ತಾಗಬಹುದು ಒಂದು ಒಂದು ಎರಡು ಅಂತ. ಬಟ್ ಮನುಷ್ಯ ಒಂದು ಒಂದು ಸೇರಿದರೆ ಎರಡು ಅಂತ ಹೇಳುವಂತ ತಿಳುವಳಿಕೆ ಬೇಕಿದ್ದಕ್ಕೆ ಅವನಿಗೊಂದು ಒಂದು ಲಕ್ಷ ವರ್ಷಕ್ಕಾಗಬೇಕು. ಒಂದು ಲಕ್ಷ ವರ್ಷಗಳು ಅಂದ್ರೆ ನಾವು ಒಂದು ಲಕ್ಷ ವರ್ಷ ಕಷ್ಟಪಟ್ಟು ಒಂದು ಒಂದು ಎರಡು ಅನ್ನೊಂದೊಂದು ಪ್ರಜ್ಞೆಯನ್ನ ಕಾಗ್ನಿಷನ್ ಅಂತ ಕರಿತಿದ್ದೆವು. ಪ್ರಜ್ಞೆ ಪ್ರಜ್ಞೆ ಅಂದ್ರೆ ಒಂದು ವಸ್ತುವನ್ನು ಗುರುತಿಸುವ, ವಸ್ತುವ ಚಹರೆಗಳನ್ನ ಅರ್ಥ ಮಾಡಿಕೊಳ್ಳುವ, ಅದರ ಜೊತೆಗೆ ನಮ್ಮ ತಿಳುವಳಿಕೆಯನ್ನು ಕಟ್ಕೊಳ್ಳೋದಕ್ಕೆ ನಮಗೆ ಲಕ್ಷಾಂತರ ವರ್ಷಗಳು ಬೇಕಾಗಿದೆ. ಲಕ್ಷಾಂತರ ವರ್ಷಗಳು ನಮ್ಮ ನಾನು ಮುತ್ತಾತ ಯಾವಾಗ ನಮ್ಮ ಪೂರ್ವಿಕರು ಬೇಕಾಗಿತ್ತು. ಇವತ್ತು ನಮ್ಗೆ ಅದು ನಿಮಿಷಗಳು ಸಾಕು, ಮುಂದೆ ಬರುವ ಮಕ್ಕಳಿಗೆ ಸೆಕೆಂಡಲ್ಲಿ ಸಾಕಾಗಬಹುದು. ಸೆಕೆಂಡ್ನಲ್ಲಿ ಅರ್ಥವಾಗುವಂತಹ ಸಂಗತಿ ಅಂತ ನಾವು ಅದನ್ನು ಉಪೇಕ್ಷೆ ಮಾಡಬಾರದು. ಅದು ಲಕ್ಷಾಂತರ ವರ್ಷಗಳ ಕಾಲ ಪ್ರಯತ್ನಿಸಿದ್ದರಿಂದ ಸಿಕ್ಕಿದ್ದು ಅಗ್ರಿಕಲ್ಚರ್ ಅಷ್ಟೇ. ಇವತ್ತು ಏನೇನೋ ಅಗ್ರಿಕಲ್ಚರ್ ಬಟ್ ಅಗ್ರಿಕಲ್ಚರ್ ಕಂಡುಹಿಡಿದ ಹೆಣ್ಣಿಗೆ ಅವನ್ನ ಕಂಡಿದ್ದೀನಿ ತಿಳುವಳಿಕೆ ಕಂಡಿಡಿದ ಮತ್ತು ಅದನ್ನು ಈ ಮಟ್ಟಕ್ಕೆ ಒಂದು ಪ್ರೊಡಕ್ಟಿವ್ ಆದಲ್ಲಿ ಬೆಳೆಸಿ ಆದರೆ ಇಂಡಾಪ್ಸನ್ನು ಮಾಡಿ. ಇಂಡಾಪ್ಸ್ ಅಂತಂದ್ರೆ ಒಂದು ರಾಗಿ ಕಾಳು ಒಂದು ದೊಡ್ಡ ಮೂಡಿಯಷ್ಟು ಬೆಳೆಯುವಂತ ಅದರ ಸಾಮರ್ಥ್ಯಕ್ಕೆ ಈಸಿ ಹೈಬ್ರಿಡ್ ಮಾಡೋದು, ಹೈಬ್ರಿಡ್ ಮಾಡಿ ಹೈಬ್ರಿಡೈಸೇಷನ್. ಸೊ ಇದು ಹೈಬ್ರಿಡೈಸೇಷನ್ ಆಲ್ಸೋ ಇಟ್ಸ್ ಒಂದು ಇಟ್ಸ್ ಅ ಪ್ರೋಸೆಸ್. ನಮ್ಮ ಜನಪದಲ್ಲೂ ಕೂಡ ಹೈಬ್ರಿಡೈಸೇಷನ್ ಅನ್ನೋ ಮಾತನ್ನು ಬಹಳ ವ್ಯಾಪಕವಾಗಿ ನಾವು ನಮ್ಮ ಯುವಶಿಲ್ಲ ಜನಪದ ಸಂಶೋಧನೆ ನಡೆಸಿದ್ದನ್ನು ಕಂಡಿದ್ದೇವೆ. ಅಂದ್ರೆ ತಂತ್ರಜ್ಞಾನಕ್ಕೆ ಜನಪದವನ್ನು ಒಗ್ಗಿಸುವ ಈ ಆತಂಕ ನಮಗೆ ಅವಶ್ಯಕತೆ ಇಲ್ಲ. ಜನಪದ ಅನ್ನುವಂಥ ಒಂದು ಜೀವ ವಿಧಾನ ತನಗೆ ತಾನು ಅದು ಆಧುನಿಕವಾಗುವ ಸಾಮರ್ಥ್ಯ ಪಡೆದುಕೊಂಡಿದೆ ಎಂಬುದನ್ನು ನಾವು ನೋಡಬೇಕು. ಇಟ್ ಹ್ಯಾಸ್ ಗಾಟ್ ಎ ಸೆಲ್ಫ್ ಸಸ್ಟೈನ್ಡ್ ಅಂಡ್ ಏನೋ ಮೂವಿಂಗ್ ಫಾರ್ವರ್ಡ್ ಟು ದ ನೆಕ್ಸ್ಟ್ ಜನರೇಷನ್ಸ್ ನೆಕ್ಸ್ಟ್ ಫ್ಯೂಚರ್. ಅದು ಮುಂದಿನ ತಲೆಮಾರುಗಳಿಗೆ ಮತ್ತು ಮುಂದಿನವುಗಳಿಗೆ ತನಗೆ ತಾನು ಸಾಮರ್ಥ್ಯ ಚಲಿಸುವ ಸಾಮರ್ಥ್ಯವನ್ನು ಪಡೆದುಕೊಂಡಿರುವಂಥ ಒಂದು ಆಲೋಚನಾ ವಿಧಾನ. ಅಂದ್ರೆ ಈಗ ಹಲವು ಮಕ್ಕಳ ತಾಯಿ ಎಲ್ಲವನ್ನು ಕಾಪಾಡಬೇಕು ಎನ್ನುವಂತ ತಿಳುವಳಿಕೆ ರಾಮಚಂದ್ರ ಅವರು ಹೇಳಿದಲ್ಲ ಲೀವ್ ಅಂಡ್ ಲೆಟ್ ಲಿವ್. ಲೀವ್ ಅಂಡ್ ಲೆಟ್ ಲಿವ್ ಅನ್ನೋದನ್ನು ಎಲ್ಲ ವಸುದೈವ ಕುಟುಂಬ ವೇದಗಳಲ್ಲಿ ಉಪನಿಷತ್ತುಗಳಲ್ಲೂ ಹೇಳ್ತಾರೆ, ಎಲ್ಲರಲ್ಲೂ ಹೇಳ್ತಾರೆ, ಎಲ್ಲ ಶಾಸ್ತ್ರಗಳಲ್ಲೂ ಹೇಳ್ತಾರೆ, ವಚನಗಳಲ್ಲೂ ಹೇಳಿದ್ದಾರೆ, ತತ್ವಪದಗಳು ಎಲ್ಲಿ ಹೇಳಿಲ್ಲ. ಸೊ ಹೀಗೆ
ನೀವು ಹುಡುಕಿದ ಹೋದರೆ ಕೆಲವು ಮೂಲ ಮಾಹಿತಿಗಳು ಸಿಗ್ತವೆ. ಅಂದ್ರೆ ಮನುಷ್ಯನ ಹ್ಯೂಮನ್ ಕಂಡೀಷನ್ಸ್, ಹಾಗಾದ್ರೆ ಜನಪದ ಏನು ಟೆಸ್ಟ್ ಮಾಡಿದ್ದೀವಿ, ಜನಪದ ದಿನನಿತ್ಯವೂ ಟೆಸ್ಟ್ ಮಾಡ್ತಾ ಇದ್ದೀವಿ, ಅದನ್ನ ಹ್ಯೂಮನ್ ಕಂಡೀಷನ್ಸ್ ಅಂತ ನಾವು ಕೇಳಿದ್ವಿ. ಹ್ಯೂಮನ್ ಕಂಡೀಷನ್ಸ್ ಅಂತಂದ್ರೆ ಈಗ ಒಂದು ಶತ್ರುತ್ವವನ್ನು ಮನುಷ್ಯ ಲೋಕಕ್ಕೆ ಹೇಗೆ ಎದುರಿಸಿದೆ, ಕಾಮವನ್ನು ಹೇಗೆ ಎದುರಿಸಿದೆ, ಅಸೂಯೆಯನ್ನ ಹೇಗೆ ಎದುರಿಸಿದೆ, ಭರವಸೆ, ಇದು ಮನುಷ್ಯನ ಅಂತರಂಗದ ಪ್ರಯಾಣಗಳ ಜಗಳವೂ ಹೌದು ಮತ್ತು ಮನುಷ್ಯ ತನ್ನ ಜೊತೆಗೆ ಸಮಾಜವನ್ನು ನಿಭಾಯಿಸುತ್ತಿರುವಂತಹ ಪ್ರಯಾಣವೂ. ಈ ಎರಡು ಪ್ರಯಾಣಗಳು ಏಕೆ ಕಾಲ ನಡೀತಾರೆ ಅಂದ್ರೆ ಹೊರ ಪ್ರಯಾಣ ಒಂದು, ಒಳ ಪ್ರಯಾಣ ಒಂದು. ಈ ಒಳ ಮತ್ತು ಹೊರ ಪ್ರಯಾಣ ಎರಡೂ ಕೂಡ ರೆಪ್ರೆಸೆಂಟ್ ಆಗುವಾಗ ಜನಪದ ಅನೇಕ ಸಂಗತಿಗಳು ಸೃಷ್ಟಿಯಾಗ್ತವೆ. ಇವತ್ತು ಅಟಿಎಂ ಕೃಷ್ಣ ಅನ್ನುವಂತ ಒಬ್ಬ ಸಂಗೀತಕಾರ ಇದ್ದಾರೆ ತಮಿಳುನಾಡು. ಆತ ಜನಪದದ ಮಟ್ಟುಗಳಲ್ಲಿ ಶಾಸ್ತ್ರೀಯ ಸಂಗೀತವನ್ನು ಪ್ರೆಸೆಂಟ್ ಮಾಡ್ತಾರೆ. ಇದು ನನಗೆ ಅನಿಸುತ್ತದೆ ಜನಪದ ತನಗೆ ತಾನು ವರ್ತಮಾನ ಮಾಡುತ್ತಿರುವಂತಹ ಒಂದು ಸ್ವರೂಪ ಅಂತ ನಾನು ಯಾಕೆ ತಿಳ್ಕೊಳ್ತಿಲ್ಲ. ಈಗ ತಮಗೆ ಚರ್ಮವಾದ್ಯ ಹೋಗ್ಬಾರ್ದು, ಈಗ ಪ್ಲಾಸ್ಟಿಕ್ ಬಂದ್ಬಿಡ್ದು ಅಂತ ನೋಡುವಾಗ ಅದನ್ನ ಅದರ ಧನಿಯ ಸ್ವರೂಪ ಹಾಳಾಗೋಯ್ತು ಅಂತ ಹೇಳ್ಬಿಟ್ಟು ಅಭಿನಂದಿಸ್ತಿರೋ ನಾವು. ಇದು ತಂತ್ರ, ಇದು ಆ ವಾದ್ಯ ಆಧುನಿಕಗೊಳ್ತಿರುವಂತಹ ಪ್ರಕ್ರಿಯೆಯಾಗಿ ತನ್ನ ಉಳಿಸ್ಕೊಳ್ಳೋದಕ್ಕೆ ಅದು ಅಸ್ತಿತ್ವವನ್ನು ಕಂಡುಕೊಳ್ಳುವಂತ ಒಂದು ವಿಧಾನ ಅಂತ ಯಾಕೆ ನಾವು ತಿಳ್ಕೊಳ್ಳೋದಿಲ್ಲ. ಆ ತಿಳ್ಕೊಳ್ಳೋದ್ರಿಂದ ಅದು ನುಡಿಸುವ ಸಂಬಂಧ, ನುಡಿಸುವ ಸಂಬಂಧ ಮತ್ತು ಆ ದುಡಿಯ ಸಂಬಂಧದಲ್ಲಿ ಚರ್ಮ ಹೋಗಿ ಪ್ಲಾಸ್ಟಿಕ್ ಬಂತು ಅಂತ ಕೂಡ ಬಡಿಯುವ ಕೈ, ಬಡಿಯುವ ಕೈಗೆ ತಂತ್ರವನ್ನು ತಾಳಗಳನ್ನು ಹೇಳಿಕೊಡುವಂತ ಮನಸ್ಸು ಇವೆಲ್ಲವೂ ಕೂಡ ಇನ್ನೂ ಸಂಬಂಧ ಉಳಿಸ್ಕೊಂಡಿದ್ದೀವಿ. ಇವು ನಾಳೆ ಏನಾಗ್ತದೆ ಅಂತ ಗೊತ್ತಿಲ್ಲ. ಆದ್ರೆ ಇವತ್ತಿಗೆ ಅವು ಈ ರೂಪಕ್ಕೆ ಬಂದಿವೆ, ಬಂದಿರೋದನ್ನ ನೀವು ಜನಪದವಲ್ಲ ಅಂತ ತಿಳಿಬಾರದು ಅನ್ನೋದು ನನ್ನ ಕೋರಿಕೆ. ಅಂದ್ರೆ ಹೀಗೆ ನಿತ್ಯವೂ ನಮ್ಮ ಬದುಕಿನ ಒಳಗೆ ನಿರಂತರವಾಗಿ ಜನಪದವಾಗುತ್ತಿರುವ, ಜನಪದ ಮುಂದುವರಿಯುತ್ತಿರುವಂತಹ ರೂಪಗಳನ್ನ ಗುರುತಿಸುವ ಸೂಕ್ಷ್ಮತೆಯಿಂದ ನಮ್ಮ ಜನಪದ ಅಧ್ಯಯನಗಳನ್ನು ಒದಗಿಸಿಕೊಡ್ತಿಲ್ಲ ಅನ್ನೋದು ನನ್ನ ತಕರಾರಿನ ಪ್ರಶ್ನೆ. ಜನಪದ ಅಂದ ತಕ್ಷಣವೇ ಮತ್ತು ಹಳ್ಳಿ ಮತ್ತು ನಗರ ಎನ್ನುವಂಥ ಈ ವೈವಿಧ್ಯವನ್ನು ಮತ್ತು ನೀವು ಬಿಡಬೇಕು. ಹಳ್ಳಿಗಳು ಬೆಂಗಳೂರಿನಲ್ಲಿರುವಷ್ಟು ಹಳ್ಳಿಯನ್ನು, ಹಳ್ಳಿಯ ಲಕ್ಷಣಗಳು ಹಳ್ಳಿಗಳಲ್ಲೇ ಉಳಿದಿಲ್ಲ. ಇವತ್ತು ನೆನೆ ಬರುವಾಗ ನಮ್ಮ ದೊಡ್ಡ ಸಮಸ್ಯೆ ಇದೆ. ಆ ಬೆಂಗಳೂರು ನಗರದಲ್ಲಿ ಒಂದು ಊರವ ಎಲ್ಲ ಅಪಘಾತಿ ಮಾಡ್ತಾ ಇದ್ದಾರೆ, ಜಾತ್ರೆ ಮಾಡ್ತಾ ಇದ್ದಾರೆ, ಅಲ್ಲಿ ಪಿಪಿ ಹೋಗ್ತಾರೆ. ಇದು ನಗರ ಒಂದು ಹಳ್ಳಿಯನ್ನು ಯಾಕೆ ಗುರುತಿಸ್ಕೊಳ್ತಾ ಇದೆ? ಬೆಂಗಳೂರು ನಗರ ಕಾಸ್ಮೋಪಾಲಿಟನ್ ವರ್ಲ್ಡ್ ಹ್ಯಾಪನಿಂಗ್ ಸಿಟಿ, ಬಟ್ ವೈ ದೇರ್ ಆರ್ ಹಂಡ್ರೆಡ್ಸ್ ಆಫ್ ವಿಲೇಜಸ್ ಆರ್ ಲಿವಿಂಗ್ ಇನ್ ಬೆಂಗಳೂರು. ಬೆಂಗಳೂರೊಳಗೆ ನೂರಾರು ಹಳ್ಳಿಗಳು ಬದುಕಿರೋದಾದ್ರೂ ಹೇಗೆ ಇವತ್ತು ಈ ಬದುಕಿರೋದು? ಇದು ಜನಪದ ತನ್ನ ತಾವು ಉಳಿಸಿಕೊಳ್ಳೋದಕ್ಕೆ ಅದು ಯಾವುದೋ ಒಂದು ಮಾರ್ಗವನ್ನು ಕಂಡುಕೊಳ್ತಿರೋದು ವಿಧಾನವನ್ನಾಗಿ ನಾವೆಲ್ಲ ಅಧ್ಯಯನ ಮಾಡಿದ್ವಿ. ಬೆಂಗಳೂರಿನಲ್ಲಿ ಇರ್ತಿರುವಂತಹ ಜಾತಿಗಳು ಗೌಡ್ರ ಹೇಳಿದಂತೆ ಬೆಂಗಳೂರಿನಷ್ಟು ಹಳ್ಳಿಯ ಸ್ಥಿತಿ ನಮ್ಮೂರ ತಿಂಡಿ ಅದೇ ಅದ ಮನೆ ಓಟು ಗೌಡ ಮುದ್ದೆ ಎಷ್ಟು ಹೆಸರುಗಳು ಯಾಕೆ? ಇವು ವೈವಿಯ ಎಗೈನ್ ಡಿಸ್ಕವರಿ ಅಥವಾ ನಾವು ಮತ್ತೆ ಮತ್ತೆ ಅವುಗಳನ್ನು ನಾವು ಡಿಸ್ಕವರ್ ಮಾಡ್ತೀವಿ. ಒಳಗಿಂದ ತಗೊಂಡು ನೆನಪುಗಳನ್ನು ತಗೊಂಡು ನಾವು ಮುಂದಿನ ಕಾಲಕ್ಕೆ ತುಂಬ ಚಂದದ ಮನೆ ಕಟ್ಟಿದ್ದಾರೆ. ಅದು ಹಳೇ ಊರಿಂದ ಯಾವ್ದು ಬಾಳ್ತಾನೆ ಆ ಮನೆ ಬಾಳ ಮಾತ್ರ ಕಳೆದು ಅಂದ್ರೆ ಈ ನೆನಪನ್ನು ತುಂಬಿಸಿಕೊಳ್ಳಕ್ಕೆ ಸಾಧ್ಯವಿಲ್ಲದಂತೆ ಆಗ್ತಿರುವಂತಹ ಸಂದರ್ಭಗಳಿಗೆ ನಾನು ಹೇಳ್ತಿರೋದು ಇದು ಸರಿಯಾಗಾದ್ರೆ ಈ ದಾರಿ ಸರಿಯೇ, ಈ ಮಾರ್ಗ ಸರಿಯೇ ಅನ್ನೋದ್ರ ಬಗ್ಗೆ ನಾನು ಕ್ವಾಲಿಫೈ ಮಾಡ್ತಾ ಇದ್ದೆ. ಬಟ್ ಇದು ಲಕ್ಷಣಗಳನ್ನು ಗುರುತಿಸ್ತಾ ಇದೆ. ಇವು ಈಗ ಬರುತ್ತಾ ಇದೆಯಲ್ಲ, ಇವೆಲ್ಲ ಏನೇನೋ ಇವ್ರು ಕೊಡಿದ್ದಾರೆ ಬೆಂಗಳೂರು ಅಂತ ಒಂದು ಮಹಾನಗರದಲ್ಲೂ ಕೂಡ ಇದರ ಬಳಕೆ ಬರುತ್ತಾ ಇದೆ. ಏನು ಇವೆಲ್ಲ ಇವು ಇವುಗಳನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಈ ಅರ್ಥ ಮಾಡ್ಕೊಳ್ಳೋದಕ್ಕೆ ಜನಪದ ಅಧ್ಯಯನದಲ್ಲಿ ಇರುವಂತಹ ಸಲಹೆ ಏನು, ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಜನಪದ ಅಧ್ಯಯನ ಮತ್ತೆ ಹಳ್ಳಿ ಹೋಗು, ಹಳ್ಳಿಯಲ್ಲಿ ಹುಡುಕೋ, ಅದು ನಾಶವಾಗ್ಬಿಡ್ತದೆ, ಇವತ್ತು ಕಣ್ಮುಚ್ಚುಗಳ ನಾಶವಾಗ್ಬಿಡ್ತದೆ ಅನ್ನುವಂಥ ಆತಂಕವನ್ನೇ ನಮಗೆ ಹೇಳಿಕೊಂಡು ಬರಲಾಗಿದೆ. ಇವತ್ತು ನಾವು ನಮಗೆ ಯಾರು ನಮ್ಮ ಹಿರಿಯರು ಸಂಗ್ರಹಿಸಿಕೊಟ್ರೋ ಅಂತಹ ಪಠ್ಯಗಳನ್ನ ವರ್ತಮಾನ ತಿಳುವಳಿಕೆಯನ್ನು ಓದುವ ಇನ್ನೊಂದು ಕೆಲಸವನ್ನು ನಾವು ಮಾಡಿದ್ದೀವಿ. ನಾನು ಈ ಮಾದರಿಯಿಂದ ಅನುಸರಿಸಲು ಪ್ರಯತ್ನಪಟ್ಟೆ. ನೀರಿನ ಕುರಿತಾಗಿ ನಾನು ಒಂದು ಅಧ್ಯಯನ ಮಾಡಿದ್ದೆವು 25 ವರ್ಷಗಳ ಹಿಂದೆ. ಮೈಸೂರು ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಇದನ್ನು ರಿಜಿಸ್ಟರ್ ಮಾಡಿಸೋಕೆ ಆಗಲಿಲ್ಲ. ಅದು ಕಲ್ಬುರ್ಗಿ ಅವರು ಅಂತ ಗೈಡ್ ಇದ್ದು, ಇದು ಅವರು ನೀರು ಮತ್ತು ಸಂಸ್ಕೃತಿ ಅಧ್ಯಯನ ಟೈಟಲ್ನ ಒಪ್ಪಲೇ ಬರೆಯುವ ಅಧ್ಯಯನ ವಿಭಾಗ. ಕೊನೆಗೆ ನೀರಿನ ಸಾಂಸ್ಕೃತಿಕ ಅಧ್ಯಯನ, ಈ ಸಾಂಸ್ಕೃತಿಕ ಅಧ್ಯಯನ ಅಂತ ಒಂದು ಕಿಡದಾದ ಮಾತನ್ನು ನಮ್ಮ ಈ ಕಳೆದ 30 ವರ್ಷಗಳಲ್ಲಿ ಈ ಅದನ್ನು ಯಾರೂ ಮಾಡಿ ಅರೆಸ್ಟ್ ಮಾಡಿಸ್ಬೇಕು ಅವರನ್ನು. ಸಾಂಸ್ಕೃತಿಕ ಅಧ್ಯಯನ ಮತ್ತು ಜಾನಪದೀಯ ಅಧ್ಯಯನ, ಏನಂದ್ರೆ ಜಾನಪದ ಅಧ್ಯಯನ, ಒಂದು ಹೊಸಕೋಟೆ ಜಾನಪದೀಯ ಅಧ್ಯಯನ, ಇನ್ನೊಂದು ಏನ ಮಾಡ್ತದೆ ಹೊಸಕೋಟೆ ಸಾಂಸ್ಕೃತಿಕ ಅಧ್ಯಯನ, ಇನ್ನು ಇನ್ನೊಂದು ಏನ ಮಾಡುತ್ತೆ ಮುಂದಿನ ದಿನದಲ್ಲಿ ಇದು ತಾಂತ್ರಿಕ ಅಧ್ಯಯನ. ಯಾಕೆಂದ್ರೆ ಹೊಸಕೋಟೆ ಸುತ್ತಮುತ್ತಲ ಎಲೆಕ್ಟ್ರಾನಿಕ್ ಸಿಟಿಯಲ್ಲ ಬಂದ್ಬಿಟ್ಟಲ್ಲ ತಂತ್ರಜ್ಞಾನಗಳು ಏನಿದು ಆ ಪದವಿ ಬಳಸೋರಿಗೆ ಏನೇನೋ ಜವಾಬ್ದಾರಿ ಇಲ್ಲದೆ ಈ ತರದ ಪರಿಸ್ಥಿತಿ.
ಸುಖ್ಯತೆ ನನ್ನ ಟೈಟ್ಲ್ ಅನ್ನು ಬೈಪಾಸ್ಲ್ ಆಯಿತು ವಿಶ್ವವಿದ್ಯಾನಿಲಯ ಅಲ್ಲ ನಾನು ಅದೇ ಅಂದ್ರೆ ನಾನು ಏನು ಹೇಳಿ ಅದೇ ಬಂದೆ ಟೈಟ್ ಹಂಗೆ ಇಲ್ಲ ಅಷ್ಟು ಬೇರೆ ನಾನೀಗ ಇದನ್ನು ಪರೀಕ್ಷೆ ಮಾಡೋಕೆ ಏನು ಮಾಡಿದೆ ಅಂತಂದರೆ ಈ ರಾಮಚಂದ್ರಗೌಡರು ಮತ್ತು ಅನೂರು ವಿಷ್ಣುಮೂರ್ತಿ ಅನ್ನೋರು ಈ ಡಿ ಬಿ ನಾಯಕ ಅವರೆಲ್ಲ ಕೂಡಿಟ್ಟು ಸಂಪಾದಿಸಿ ಗ್ರಂಥಗಳನ್ನು ಪಬ್ಲಿಷ್ ಮಾಡಿದ್ದೀನಿ ಮತ್ತು ನಾನು ಮುಖ್ಯವಾಗಿ ಹೆಚ್ಚಿನ ಇವರನ್ನು ತಿಳಿಸಿಕೊಡೋದು ಏನಪ್ಪ ಇಟ್ಕೊಳ್ಳಿ ನನಗೆ ಶಾಖ ಎಂಥದ್ದು ಅಂತಂದರೆ ನಮ್ಮ ಚರಿತ್ರೆ ಅಂದರೆ ನನಗೆ ನಾವು ಓದ್ತಾ ಇರುವಂಥ ಕರ್ನಾಟಕದ ಚರಿತ್ರೆ ಆ ಕಲಿಬೇಕಾದ ಎಷ್ಟು ಪಾಠಗಳಿವೆ ಅದರೊಳಗೆ ಇರ್ತೀರಾ ಆಂಥ್ರೋಪಾಲಜಿ ಸೋಷಿಯಾಲಜಿ ಆ ಸೋಷಿಯಾಲಜಿಯ ವಿವೇಕಿಗಳಂತೂ ಅದು ಎಷ್ಟು ಕಲಿಬೇಕಾದ ಸಂಗತಿ ಅದರೊಳಗೆ ಇದೆ ನಾನು ಅದನ್ನು ನೋಡಿ ಕಾಪಿಲಿದ್ದೆ ಡಿ ಅವರು ನಮ್ಮ ದೇವಿ ಪ್ರಸಾದ್ ಚಟೋಪಾಧ್ಯಾಯ ಮತ್ತು ಡಿ ಡಿ ಕೋಸ್ವಾಮಿ ಅವರು ಕರ್ನಾಟಕದ ಭಾಷೆಗಳ ಮತ್ತು ಉಪಭಾಷೆಗಳ ತಿಳುವಳಿಕೆ ಇಲ್ಲದೆ ಕೆಲವು ಪ್ರಿವೇಜನ್ನ ಅವರು ಮಾಡಿದ್ದಾರೆ ಅವರು ಬಂಗಾಳ ಬಂಗಾಳ ಸಂಬಂಧಪಟ್ಟಾಗ ಅವರು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟು ಮಾಡಿದ್ದಾರೆ ಗಾಡಿಸ ಕ್ರಾಸ್ ರೋಡ್ಸ್ ಅಂತ ಒಂದು ಲೇಖವನ್ನ ಡಿ ಡಿ ಕೋಸ್ವಾಮಿ ಅವರು ಮಾಡಿದ್ದಾರೆ ಅದರಲ್ಲಿ ಅವರು ಬೆಂಗಳೂರು ಬಗ್ಗೆ ಅಧ್ಯಯನ ಮಾಡ್ತಾರೆ ಕಾಗದ ಬಗ್ಗೆ ಅಧ್ಯಯನ ಮಾಡ್ತಾರೆ ಅಲ್ಲಿ ನಾವು ನೋಡೋಣ ರೇಣುಕ ಎಲ್ಲವನ್ನ ಕತ್ತಾಲ ದಾರಿದೂರ ಅಂತ ಒಂದು ಪುಸ್ತಕವನ್ನು ಓದಿ ಹೆಚ್ಚಿದೆ ಇವತ್ತಿಗೂ ಕೂಡ ಕರ್ತಾರ ದಾರಿದು ಒಂದು ಪುಸ್ತಕವನ್ನು ಯಾರಾದರೂ ತಲಸ್ಪರ್ಶೆಯಲ್ಲಿ ಅಧ್ಯಯನ ಮಾಡಿದೆ ನಾನು ಕೇಳಿದ್ರೆ ಇದೊಂದು ಎರಡು ಮಹಾಪ್ರಬಂಧಗಳನ್ನು ಆ ಪುಸ್ತಕದ ಮಾಹಿತಿಗಳಿಂದಲೇ ರಚಿಸಬಹುದು ಮತ್ತು ಅದು ಜನಪದ ಅಧ್ಯಯನಕ್ಕೆ ಬಹಳಷ್ಟು ಕೊಡುಗೆಗಳಾಗುತ್ತೆ ಅನ್ನೋದು ಯಾವ್ಯಾವ ಬಟ್ ಓದ್ತಿಲ್ವಲ್ಲ ನಮ್ಮ ಜನಪದ ಅಧ್ಯಯನ ವಿದ್ವಾಂಸರು ಓದುವುದನ್ನು ಕಡಿಮೆ ಮಾಡಿದಷ್ಟು ಜನಪದ ವಿದ್ವಾಂಸರಾಗಬಹುದು ಅಂತ ತಿಳಿದಿರುವುದು ಸಮಸ್ಯೆಯ ಮೂಲ ಜನಪದ ವಿದ್ವಾಂಸರುಗಳು ಜನಪದ ಅಧ್ಯಕ್ಷರುಗಳನ್ನ ಓದಬೇಕಾಗಿರುತ್ತೆ ಆಡಿಯನ್ಸ್ಗಳು ವಿರಾಮಿಸಿದ ಕೊಡುಗೆ ನೀವು ಮುಂಚೆ ಯಾಕೆ ಜನಪದ ವಿದ್ವಾಂಸರಿಗೂ ಆಡಿಯನ್ಸ್ಗಳು ಏನ್ ಸಂಬಂಧ ಅವರು ಬ್ಲಾಕ್ ಹೋಲ್ಸ್ ಬಗ್ಗೆ ಮಾತಾಡ್ತೀವಿ ಈ ಬ್ಲಾಕ್ ಹೋಲ್ಸ್ ಅಂದ್ರೆ ಏನು ಜನಪದ ವಿದ್ವಾಂಸ ಯಾಕೆ ಹೋಗ್ತದೆ ಆಮೇಲೆ ಈಗ ಜೀನ್ ಕೋಡಿಂಗ್ ನಡೀತಾ ಇದೆ ಕ್ಲೋನಿಂಗ್ ನಡೀತಾ ಇದೆ ಆಮೇಲೆ ಅವರು ಯುಎ ಅನ್ನುವಂಥವರು ಇಸ್ರೇಲ್ ಒಬ್ಬ ವಿದ್ವಾಂಸ ಹೊಸ ಸಿದ್ಧಾಂತಗಳನ್ನ ಬರೀತಾರೆ ಸೇಫಿಯನ್ಸ್ ಅಂತ ಒಂದು ಮಾನವ ಜನಾಂಗದ ವಿಕಾಸದ ಕಡೆಗೆ ಬರೀತಾರೆ ಡೇವಿಡ್ ಕ್ರಿಸ್ಟಿನ್ ಅನ್ನುವಂಥವ್ರು ಬಿಗ್ ಹಿಸ್ಟ್ರಿ ಅಂತ ಒಂದು ಪುಸ್ತಕ ಬಿಗ್ ಹಿಸ್ಟ್ರಿ ಒಳಗೆ ಜನಪದ ಬಂಧ ಇತಿಹಾಸವನ್ನ ವಿಜ್ಞಾನವನ್ನ ಎಲ್ಲವನ್ನೂ ಅವರು ಬೆರೆಸಿಕೊಂಡು ಮಾನವದ ಬಿಗ್ ಹಿಸ್ಟ್ರಿ ಚರಿತ್ರೆ ಈ ಪುಸ್ತಕವನ್ನು ನಮ್ಮ ಜನಪದ ವಿದ್ವಾಂಸರು ಓದಬೇಕಾದ್ರೆ ನಮ್ಮ ವಿದ್ಯಾರ್ಥಿ ಓದಬೇಕಾದ್ರೆ ಈ ಏನು ಓದಿದ್ರೆ ಕೊನೆಗೆ ಅವರು ಏನೇ ಕೊಟ್ಟು ಅಲಸಂಗಿ ನಿಮ್ಮ ಜನಪದ ಅಧ್ಯಯನ ಶುರು ಮಾಡಿದ್ರೆ ಅಲಸಂಗಿ ಕೇಳಿ ಅಂತ ಶುರು ಮಾಡಿದ್ರೆ ಮಾಡ್ತಾರೆ ಏನು ಹೇಳಿದ್ರೆ ನಮ್ಮ ನನಗೆ ತಿಳಿದಂತೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪಿ ಎಚ್ ಡಿ ಇರೋದು ಜನಪದ ವಿಷಯ ಇದೆ ಅದು ಬೆಂಗಳೂರು ವಿಶ್ವವಿದ್ಯಾಲಯದಂತೂ ಬಹಳ ಜಾಸ್ತಿ ಹಂಪಿ ವಿಶ್ವವಿದ್ಯಾಲಯದಂತೂ ಇದಕ್ಕೆ ಒಂದು ದಾರಿ ಬೇಕಾಗ್ತದೆ ಏನ್ ಮಾಡ್ತಿದ್ದೀವಿ ಇದನ್ನ ತೆಗೆದುಕೊಂಡು ಅದರಿಂದ ನನಗೆ ಅನಿಸ್ತದೆ ಬಹಳ ನಿಷ್ಠುರವಾಗಿ ನಾನು ಹೇಳ್ತಾ ಇದ್ದೀನಿ ನಿಮ್ಮನ್ನ ನಿರಾಶೆ ಪಡಿಸೋದಕ್ಕಲ್ಲ ನಿಮ್ಮಲ್ಲಿ ಕೆಲವರಾದರೂ ಈ ಜನಪದ ಅಧ್ಯಯನದ ಸಮಸ್ಯೆಗಳನ್ನ ಪರಿಣಾಮಾತ್ಮಕವಾಗಿ ಗ್ರಹಿಸಿ ಈ ಎಷ್ಟು ಗುಂಪಿನಲ್ಲಿ ಒಬ್ಬರು ಒಂದು ಒಳ್ಳೆಯ ಜನಪದ ಲೇಖನವನ್ನು ಬರೆದರೆ ನಾವು ಮಾಡುವ ಈ ಶಿಬಿರಕ್ಕೆ ಇದೆಲ್ಲ ಸಾರ್ಥಕವಾಗಿ ಅಂತ ಒಂದು ಆಸೆ ಇದೆ ಸೊ ಹೀಗಾಗಿ ಈಗ ಈ ಸಂಸ್ಕೃತಿಯನ್ನು ಕುರಿತಂತೆ ಜನಪದ ಸಂಸ್ಕೃತಿಯನ್ನು ಕುರಿತಂತೆ ಕೆಲವು ವೈವಿಧ್ಯಗಳನ್ನು ನಾವು ಸೃಷ್ಟಿಸಿ ಚಲಾವಣೆ ಬಿಟ್ಟಿದ್ದೇವೆ ಅದ್ಯಾವುದು ಅಂತಂದರೆ ಪಿತೃ ಸಂಸ್ಕೃತಿ ಮತ್ತು ಮಾತೃ ಸಂಸ್ಕೃತಿ ಇದರ ಸಿಗಾಕಂಡು ಈ ಪಿತೃ ಸಂಸ್ಕೃತಿ ಮಾತೃ ಸಂಸ್ಕೃತಿ ಏನಿದು ನಮ್ಗೆ ಗೊತ್ತಾಗ್ತದೆ ಕೆಲವು ಲಕ್ಷಣಗಳನ್ನು ಹೇಳ್ತಾರೆ ಅಥವಾ ಆಮೇಲೆ ಅಗ್ನಿ ಸಂಸ್ಕೃತಿ ಮತ್ತು ಜಲ ಸಂಸ್ಕೃತಿ ಆಮೇಲೆ ದ್ರಾವಿಡ ಸಂಸ್ಕೃತಿ ಮತ್ತು ಆರ್ಯ ಸಂಸ್ಕೃತಿ ಕೊನೆಗೆ ಇಲ್ಲಿವರೆಗೂ ಅಂದರೆ ಅಕ್ಷರ ಸಂಸ್ಕೃತಿ ಮತ್ತು ಬರಹ ಸಂಸ್ಕೃತಿ ನಮ್ಮ ಗುರುಗುರಾಜ್ ಎಲ್ಲಿಗೆ ತೆರೆದುಕೊಂಡ್ರೆ ಅದನ್ನ ಭೋಗಿಯು ಸುಖ ಸಂಸ್ಕೃತಿ ಮತ್ತು ಕ್ಷಣ ಸಂಸ್ಕೃತಿ ಏನು ಕಾರಣ ಒಂದು ಸಂಸ್ಕೃತಿ ಹೆಸರು ಹೇಳಬೇಕು ಅದಕ್ಕೊಂದು ಸಂಸ್ಕೃತಿ ಅಂತ ಸೇರಿಸ್ಬಿಟ್ರೆ ಕಣ್ಣೀರಿನ ಸಂಸ್ಕೃತಿ ಮತ್ತು ಮಗುವಿನ ಸಂಸ್ಕೃತಿ ಈ ಆಸೆ ಕಾರ್ಯಕ್ರಮ ಅವರಿಗೆ ರಿಯಾಲಿಟಿ ಸಂಸ್ಕೃತಿ ಮತ್ತು ಅನ್ರಿಯಲ್ ಸಂಸ್ಕೃತಿ ಅವ್ರು ಮಾತ್ರ ರಿಯಾಲಿಟಿ ಸಂಸ್ಕೃತಿ ಅವ್ರು ರಿಯಾಲಿಟಿ ಸಂಸ್ಕೃತಿ ಅಂತ ರಿಯಾಲಿಟಿ ಶೋ ಸಂಸ್ಕೃತಿ ಇದು ಏನು ಯಾವ ಮಟ್ಟಕ್ಕೆ ಹೋಗಿ ಅಂತಂದ್ರೆ ಅದನ್ನು ಅವ್ರು ಯಾರು ಹೇಳಿದ್ರು ಅವರು ಪಿ ಎಚ್ ಡಿ ಅಧ್ಯಯನ ಮಾಡಿ ಅಂತಂದ್ರೆ ಕನ್ನಡ ಸಾಹಿತಿಗಳು ಮತ್ತು ರೇಷ್ಮೆ ವಸ್ತ್ರ ಅಂತ ಒಬ್ಬ ರೇಷ್ಮೆ ಸಂಸ್ಕೃತಿ ಅವ್ನು ಸಿದ್ಧಾಂತ ಹೇಳ್ಬೋದು ಏನ್ ಮಾಡೋದು ಅಂತಂದ್ರೆ ಹಿಂಗ್ ಮಾಡ್ ಕೆಲಸ ಮಾಡ ಕನ್ನಡ ಸಾಹಿತಿಗಳ ರೇಷ್ಮೆ ವಸ್ತ್ರವನ್ನು ಹೇಗೆ ಹೇಗೆ ಕೊಡ್ತಾ ಇದ್ರು ಮತ್ತೆ ಕೊಟ್ಟ ಏನೇನು ಅನುಭವ ಆಯ್ತು ಅಂತ ಆಮೇಲೆ ಕೊನೆಗೆ ಅಕಾಡೆಮಿಕ್ ಕೌನ್ಸಿಲ್ ಕೆಲಸ ಮಾಡ್ಬೇಕಾಯ್ತು ಏ ಇಂಥದ್ದೆಲ್ಲ ಮಾಡಬೇಕು ಯಾವ ಇದು ಪಿ ಎಚ್ ಡಿ ಮಾಡ್ಬೋದು ಇದಕ್ಕಿಂತಲೂ ಇನ್ನೂ ಅತ್ತಾತ್ತರ ಸಂಘ ವಸ್ತುಗಳನ್ನು ಕೂಡ ಪಿ ಎಚ್ ಡಿಯನ್ನು ಗೈಡ್ ಮಾಡುವಂಥ ಅಧ್ಯಾಪಕರಿಗೂ ಕೂಡ ಜನಪದದ ಬಗ್ಗೆ ಆತ ಆಳ ಹಗಲಗಳ ಬಗ್ಗೆ ಗೌರವ ಇಲ್ಲದೆ ಇರೋದು ಸಮಸ್ಯೆ ನನಗೆ ತಿಳಿದಾಗಿದೆ ಯಾರು ಬಹಳ ಸರಳವಾಗಿ
ಹಾಗೆ ನ್ಯೂಸ್ ನೋಡೋದು ಹೆಚ್ಚು ಎಲೆಕ್ಟಿವ್ ಆಯ್ಕೆ ಮಾಡೋದು ಜನರು, ಯಾಕಂದ್ರೆ ತುಂಬಾ ಸುಲಭ ಸ್ಕೋರ್ ಮಾಡೋದು ತುಂಬಾ ಏನ್ ಕತೆ ಬಂದ್ರೆ ಪ್ರಾಣ ಸಿಗ್ತದೆ ಮಲ್ಲಮ್ಮನ ಕಡೆ ಬಂದರು ಕಾಗಮ್ಮನ ಕಡೆ ಏನಾದ್ರು ಕತೆ ಬಂದ್ರೆ ಆಯ್ತು. ನಾನಿದ್ರು ತಿಳುವಳಿಕೆ ಏನಂತಂದ್ರೆ ವಿಶ್ವವಿದ್ಯಾಲಯ ಯಾವ ಅಧ್ಯಾಪಕರು ಯಾವ ಉತ್ತರ ಪತ್ರಿಕೆಗಳು ಓದುದಿಲ್ಲ, ಓದದೆ ಮಾಡಿಸ್ಕೊಡೋದ್ರಿಂದ ನೀವೇನಾದ್ರು ಬರೀ ಜಯಿಸ್ತೇವೆ. ಯಾಕೆಂದ್ರೆ ವಿಶ್ವವಿದ್ಯಾಲಯ ಬೇಷಣ ಇದೆ. ಈಗ ಡಿಬಿ ಆಗಿರ್ಬೋದು ವಿಶ್ವವಿದ್ಯಾಲಯದಲ್ಲಿ ಎರಡು ವ್ಯಾಲ್ಯೂಷನ್ ಮಾಡ್ಕೊಂಡು ಹೇಳ್ತೇವೆ. ಈ ವಿಷಯ ಎಲ್ಲಿ ಜನಪ್ರದೇಶದಲ್ಲಿ ಇಂಡಿಯಾ ಅಧ್ಯಾಪಕರಿದ್ದಾರೆ ಮತ್ತು 5 ವರ್ಷ ಅವರಿಗೆ ಎಕ್ಸ್ಪೀರಿಯನ್ಸ್ ಇರಬೇಕು, ಅಂಥವ್ರು ಮಾತ್ರ ಪೇಪರ್ ಸೆಟ್ ಮಾಡ್ಬೇಕು, ಅಂಥವ್ರಿಗೆ ವ್ಯಾಲ್ಯೂ ಮಾಡಬೇಕು. ಈಗ ಏನೋ ಕಷ್ಟಪಟ್ಟು ಅವ್ರು 90 ಕರೆದಿರ್ತಾರೆ ಬರೆಯಪ್ಪ ಅಂತ, ನಾವು ಹೋದ್ರೆ ನಮ್ಗೆ ಎಷ್ಟೇನು ಇರ್ತದೆ, ನಮ್ಗೆ ಇಲ್ಲಿ ಕೆಲಸ ಇರ್ತದೆ, ನಮ್ಮ ಟೈಮ್ ಇನ್ನೂರು 300 ಪೇಪರ್ ಇರ್ತದೆ, ಏನು ಮಾಡೋದು? ಒಂದೇ ಕುಳಿದಾರ ಅವರೇ ಮಾಡ್ಸಕ್ಕಿದ್ದೆ ಅಂದರೆ ನಾವು 61 ಇದ್ರೆ ನಾನು 62 ಮಾಡು, 70 ಇದ್ರೆ 74 ಮಾಡು, ಎಲ್ಲ ಮಾಡಿದ್ರು ಸರಿ ಹಾಕಿ 15 ದಿವಸದ ದುಡ್ಡು ಒಂದೇ ಸರ್ಕಾರ ಜವಾಬ್ ಆಗ್ಬೋದು. ಈಗ ವಚಾತ್ರ ಗೊತ್ತು, ಮಿನಿಸ್ಟರ್ ಗೊತ್ತು, ಅಧ್ಯಾಪಕರು ಗೊತ್ತು, ಇಡೀ ಕರ್ನಾಟಕದ ಯಾರೂ ನಾನು ಅದನ್ನೇ ಬೆಳವಣಿಗೆ. ಇದು ಇದು ಈ ಮೌಲ್ಯಮಾಪನ ಅಂತ ಒಂದು ಮಾಯಾದಂಡ ಇದು. ನಮ್ಮ ವಿಶ್ವವಿದ್ಯಾಲಯ ಬೇಷಗಳು ಕಣ್ಣನ್ನ ನೋಡಿದ ತಕ್ಷಣ ಹೇಗೆ ರೋಗಗಳು ನಡೀತಾರ, ಆ ತರ ಪೇಪರ್ ನೋಡಿದ ತಕ್ಷಣ ಈ ಮಾರ್ಕ್ಸ್ ಅಂತ ತೀರ್ಮಾನ ಬಂದ. ಯಾವ ಸರ್ಕಾರಕ್ಕಾಗಲಿ ಯಾರಿಗಾಗಲಿ ಹೊಣೆಗಾರಿಕೆ ಇಲ್ಲ. ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡುವಾಗ ಕನಿಷ್ಠ ಒಂದು 5 ಕೋಟಿ ಕೊಡ್ಬೇಕು ಅನ್ನೋ ಕಾಮಗಾರಿ ಕೂಡ ಇರುವಂತ ಸರ್ಕಾರ. ಇಲ್ಲಿ ರಾಮಚಂದ್ರ ತುಂಬ ಆವೇಶದಿಂದ ಜನಪದ ಉಳಿಸ್ತದೆ, ಜನಪದ ಉಳಿಸೋದಲ್ಲ ಸ್ವಾಮಿ, ಶಿಕ್ಷಣವನ್ನು ಉಳಿಸೋಕ್ಕೂ ಆಗ್ತಾ ಇಲ್ಲ, ಮಕ್ಕಳು ಉಳಿಸಕ್ ಆಗ್ತಾ ಇಲ್ಲ, ಅವ್ರ ಆರೋಗ್ಯ ಉಳಿಸಕ್ ಆಗ್ತಾ ಇಲ್ಲ, ಏನು ಉಳಿಸಕ್ ಆಗ್ತಿಲ್ಲ. ಇಂಥ ಸ್ಥಿತಿಗಳಿಗೆ ನಾವು ಏನು ಮಾಡಬಹುದು? ಇದು ತುಂಬಾ ಬಿಸಿ ಹೇಳಿಕೆಯಾಗಿ ನಿಮ್ಗೆ ಕಾಣಿಸ್ಬೋದು. ಆದ್ರೆ ಜನಪದದ ಸಂಶೋಧನಾ ಅಧ್ಯಯನಕ್ಕೂ ಈ ತರದ ಸಾಂಸ್ಕೃತಿಕವಾದ ಸಂದರ್ಭ, ನಮ್ಮ ರಾಜಕೀಯವಾದ ಸಾಂಸ್ಕೃತಿಕ ಸಂದರ್ಭಗಳಿಗೂ ನೇರವಾದ ಸಂಬಂಧಗಳಿರೋದನ್ನ ನಾನು ಗಮನಿಸ್ತಾ. ಈ ವೈವಿಧ್ಯಗಳಾದರೆ ಎರಡನೇ ವೈವಿಧ್ಯದ ಇನ್ನೊಂದು ಜನಪದವನ್ನು ವಿವರಿಸುವುದಕ್ಕೆ ಇನ್ನೊಂದು ಸಮಸ್ಯೆಯನ್ನು ನಮ್ಮ ಪೂರ್ವಿಕರು ಮಾಡಿದ್ದಾರೆ. ಇದರಲ್ಲಿ ರಾಮಚಂದ್ರಗೌಡ ಪಾಲು, ಡಿ ವಿ ನಾಯ್ಕ ಪಾಲು ಎಲ್ಲ ಇದೆ, ಇವರು ಕ್ಷೇತ್ರಕ್ಕೆ ಇನ್ನೂ ಪೂರ್ವಿಕರಾಗಿಲ್ಲ, ಅವರು ಹೇಳಬೇಕು. ನಾವು ನಾವು ನಿಮ್ಮ ಜೊತೆ ಇರೋದ್ರಿಂದ ನಾವು ಪೂರ್ವಿಕರು ಇಲ್ಲ, ನಮ್ಗೆ 3 ವರ್ಷ ಬೇಕಲ್ಲ. ಈಗ ಒಂದು ಈಗ ನೀವು ಹೆಂಗೋ ನೀವು ಕಾಳಬಹುದು, ನಮ್ ಕಾಲ ಮಾಡಕ್ಕೆ ಪಿತೃಪಕ್ಷ ಪೂರ್ವಿಕರಿಗೆ ಪ್ರಶ್ನೆ ಮಾಡಬಾರ್ದು. ನಮ್ಮ ಮುಖ್ಯವಾದ ಗುರಿ ಅಂತ ಈಗ ಗುರುಗಳನ್ನು ಪೂಜಿಸುವುದನ್ನು ಮೈಸೂರಲ್ಲೂ ಗುರುಗಳನ್ನ ಹತ್ಯೆ ಮಾಡಬೇಕು ಅಂತ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ನಾವೆಲ್ಲ ಈ ಗುರು ಹತ್ಯೆ ಸ್ಕೂಲ್ ಸೇರಿದವರಿಂದ ನಾವು ಹತ್ಯೆ ಅಂದ್ರೆ ಫಿಸಿಕಲ್ ಆಗಿ ಹತ್ಯೆ ಅಂತಲ್ಲ, ಗುರುಗಳ ಜೊತೆ ಜಗಳ ಮಾಡಿ ಏನಾದ್ರೂ ಮಾಡಿ ಅವ್ರ ತಪ್ಪು ಮಾಡಿ. ಸೊ ಹಂಗಾಗಿ ಈ ಶಿಷ್ಟ ಮತ್ತು ಪರಿಶಿಷ್ಟ ನಾ ರಾಮಚಂದ್ರಿ ಸಾಕಿ ತೋರಿಸ್ತೀನಿ, ಬೇಕಾದ್ರೆ ಅವ್ರು ಎಷ್ಟೋ ಸಾರಿ ಅವ್ರ ಲೇಖನದಲ್ಲಿ ಈ ಶಿಷ್ಟ ಪರಿಶಿಷ್ಟ ಅನ್ನೋ ಪದಗಳನ್ನ ಸಂಸ್ಕೃತಿಯ ಕೂತು ವ್ಯಾಖ್ಯಾನ ಬರಲಿಲ್ಲ, ಅದಕ್ಕೆ ಹೇಳ್ತಾರೆ. ಆಮೇಲೆ ಈ ಉಪ ಮತ್ತು ಪ್ರಧಾನ, ಆಮೇಲೆ ಈ ಅಧೀನ ಮತ್ತು ಪರ್ಯಾಯ, ಹಳ್ಳಿ ಮತ್ತು ನಗರ, ಮೌಖಿಕ ಮತ್ತು ಅಕ್ಷರ, ಈ ರೀತಿಯಾದಂತ ಪರಿಕಲ್ಪನೆಗಳನ್ನು ಕೂಡ ಕಲ್ಪಿಸಿ ಜನಪದವನ್ನು ಅದೊಂದು ಈ ಎರಡು ನಡುವೆ ದಾಖಲಾಟದಲ್ಲಿ ಅದು ಮಧ್ಯದಲ್ಲಿದೆ ಅದನ್ನ ಅಂತ ಹೇಳಲಿಕ್ಕೆ ಪ್ರಯತ್ನ ಪಡುವಂತ ವಿದ್ವಾಂಸರನ್ನು ಮುಟ್ಟಿಸಿರುವಂತ ಒಂದು ಅರ್ಥದ ಗೊಂದಲ. ಈ ಅರ್ಥದ ಗೊಂದಲದಿಂದಾಗಿ ಈ ಜನಪದ ಅಧ್ಯಯನದ ಸಮಸ್ಯೆಗಳು ಸ್ವಲ್ಪ ಇದಾಗಿದೆ, ಅಂದ್ರೆ ಸಂಕೀರ್ಣವಾಗಿದೆ ಅಂತ ಹೇಳೋದಕ್ಕೆ ನಾನು ಪ್ರಯತ್ನಿಸ್ತೇನೆ. ಸೊ ಇದಲ್ಲದೆ ಇನ್ನೊಂದು ಸಮಸ್ಯೆ ಇದೆ, ವೈಜ್ಞಾನಿಕತೆ ಮತ್ತು ನಂಬಿಕೆ. ನಂಬಿಕೆ ಬೇಕೋ ಆ ಅಪನಂಬಿಕೆ ವೈಜ್ಞಾನಿಕ ಜನಪದವನ್ನು ಕುರಿತು ಮಾತಾಡುವಾಗಲೂ ಕೂಡ ಒಂದು ಪರಿವೇಶವನ್ನು ಒಂದು ಪಕ್ಕ ಇಟ್ಟದ್ದು, ಅದನ್ನ ಏನಾದ್ರು ಮಾಡಿ ವೈಜ್ಞಾನಿಕವಾಗಿ ಡಿಫೈನ್ ಮಾಡಬೇಕು. ಯಾಕೆ ವೈಜ್ಞಾನಿಕ ಡಿಫೈನ್ ಮಾಡಬೇಕು? ಮರ ಅಂತನ್ನೋದು ವಿಜ್ಞಾನ ಅಲ್ವೇ, ಹಣ್ಣು ಬಿಡೋದು ವಿಜ್ಞಾನ ಅಲ್ವೇ, ಅದ್ರಿಂದ ಇಲ್ಲ ಇದು ಮರ ಅಂತನ್ನೋದು ಕೂಡ ಒಂದು ಜೈವಿಕವಾದದ್ದು, ಬಾಟಿಯಲ್ಲಿ ಮಾತ್ರ ಅಷ್ಟೇ ಅಲ್ಲ ಜನಪದ ಹೇಳೋದು ವಿಜ್ಞಾನ ಅಂತ ಯಾಕೆ ಹೇಳಬೇಕು? ಈ ನಾವು ಪ್ರತಿ ಜನಪದದ ಅಧ್ಯಯನ ಹೇಗೆ ಮಹಿಳಾ ಅಧ್ಯಯನ ಅನ್ನೋದು ಪುರುಷರಿಗೆ ಪ್ರತಿಕ್ರಿಯಿಸುವುದರಲ್ಲಿ ಒಂದು ತನ್ನ ಇಡೀ ಶ್ರಮವನ್ನು ಹಾಕಿಕೊಳ್ತಾ ಇದ್ದೀವಿ, ಹಾಗೆ ಜನಪದ ಅಧ್ಯಯನ ಅನ್ನೋದು ಈ ಯಾವುದು ಪ್ರಧಾನ ಅಂತ ಘೋಷಿಸ್ಕೊಂಡಿದೆ ಅದಕ್ಕೆ ಪ್ರತಿಕ್ರಿಯಿಸೋದ್ರಲ್ಲಿ ತನ್ನ ಶ್ರಮವನ್ನು ಇನ್ವೆಸ್ಟ್ ಮಾಡ್ತಾ ಇದೆ ಅಂತ ಅನಿಸಿದೆ. ಅದು ಅವಶ್ಯಕತೆ ಅನವಶ್ಯಕವಾದ ನಾವು ವೈಜ್ಞಾನಿಕತೆ ಅಂತ ಏನು ತೋರಿಸಬೇಕಾದ ಅವಶ್ಯಕತೆ, ಯಾಕಂದ್ರೆ ಬದುಕನ್ನು ರಾಮಚಂದ್ರಗೌಡ ಸರಿಯಾದ ಮಾತು ಹೇಳಿದ್ರೆ ಅಂದ್ರೆ ಈಗ 100 ವರ್ಷಗಳಿಂದೆ 1000 ವರ್ಷಗಳಿಂದೆ ಈ ಬದುಕಿಲ್ಲ ಇರಲಿಲ್ಲ, ಕನ್ನಡಿಗೆ ಬದುಕ್ತಾ ಇರಲಿಲ್ಲ, ಕನ್ನಡ ಸಮಾಜ ಬದುಕಲ್ಲ, ಎಷ್ಟು ರಾಜರು ಬಂದವು, ಎಷ್ಟು ಸೈನಿಕರು ಬಂದವು, ಎಷ್ಟು ಎಷ್ಟು ಪಟ್ಟಣಗಳು ಬಂದವು, ಕ್ರಿಯೇಟ್ ಆದವು, ಇವೆಲ್ಲ ಇವೆಲ್ಲ ನಿಭಾಯಿಸ್ಕೊಂಡು ಬಂದಿರೋ ಅದಕ್ಕೆ ಒಂದು ತಿಳುವಳಿಕೆ ಬೇಕೆ. ಆ ತಿಳುವಳಿಕೆ ಯಾಕಂದ್ರೆ ಈಗ ಇಲ್ವೇ ನಮ್ಮಲ್ಲಿ, ನೆನ್ನೆ ತಿಳುವಳಿಕೆ ಇವತ್ತು ನಮ್ಮಲ್ಲಿ ಏನಾಯ್ತು, ಟಿಪ್ಪು ಸುಲ್ತಾನ ತಿಳುವಳಿಕೆ ಇವತ್ತು ಏನಾಯ್ತು, ಅಥವಾ ಯಾವುದು ನಮ್ಮ
ಚರ್ಚಿಸಬೇಕಾದ ಪಟ್ಟಿ ಬಹುದಾಗಿದೆ. ಬಹುಶಃ ಅದು ಇಡೀ ಎರಡು ದಿನ ನಾಳೆ ಸಂಜೆವರೆಗೂ ಇದನ್ನು ಜೊತೆ ಪ್ರಸ್ತಾಪಿಸುವಷ್ಟು ಈ ಪಾಯಿಂಟ್ಗಳಿವೆ. ಅದನ್ನು ನಾನು ಇಲ್ಲಿ ಪ್ರಕಾಶಪಟ್ಟು ಒಂದು ಅಂಶವನ್ನು ನಿಮ್ಮ ಜೊತೆ ಹೇಗೆ ಸಮಸ್ಯೆ ನೋಡಬಹುದು ಅಂತ ಕೇಳ್ತೀನಿ. ಈ ಬೆಂಗಳೂರು ಕೆಂಪೇಗೌಡ ಸಂಬಂಧಪಟ್ಟ ಸಮಸ್ಯೆ, ನೀವೆಲ್ಲರೂ ಈ ಭಾಗದಲ್ಲೂ ಭಾಗದಲ್ಲಿ ಈ ಭಾಗದಲ್ಲಿ ಇದ್ರೆ ನೀವೆಲ್ಲ ಸ್ವಲ್ಪ ಸಂತೋಷ ಪಡ್ಬೋದು ಸಂತಿ ಪ್ರಯತ್ನಿಸ್ತೀನಿ. ಏನಂದ್ರೆ ಕೆಂಪೇಗೌಡರು ಎರಡು ಚಿತ್ರಗಳು ಬೆಂಗಳೂರನ್ನ ಬಹಳ ಪ್ರಧಾನವಾಗಿ ಹೊಂದಿದೆ. ಒಂದು ಕುದುರೆ ಮೇಲೆ ಕುಳಿತು ಕತ್ತಿಯನ್ನು ಹಿಡಿದು ಇರುವಂತ ಚಿತ್ರ. ಈ ಕತ್ತಿ ಹಿಡಿದು ಕುದುರೆ ಮೇಲೆ ಕುಳಿತು ಚಿತ್ರ ಕಿತ್ತೂರು ರಾಣಿಗೂ ಇದೆ, ಬಸವಣ್ಣಗೂ ಇದೆ, ಯಾವೊಂದು ಶಿವಾಜಿಗೂ ಇದೆ. ಅದು ಆರ್ಕಿಟೆಕ್ಟ್. ಇದು ಬ್ರಿಟಿಷರ ಮೇಲೆ ನಾವು ನಮ್ಮ ಇದನ್ನ ಅಗ್ರೆಷನ್ ಅನ್ನು ತೋರಿಸೋದಕ್ಕೆ ಬ್ರಿಟಿಷರ ಮುಂದೆ ನಿಂತ್ಕೊಳ್ಳೋಕೆ ನಮ್ಮ ಧೈರ್ಯ ಇದೆ. ನಾವು ಮೆಟಫಾರ್ಗಳ ಮುಂದೆ ನಿಂತ್ಕೊಳ್ಳೋಕೆ ಹೋದ ಕತೆ ಜನರ ಮುಂದೆ ನಿಂತ್ಕೊಳ್ಬೇಕಾದ್ರೆ ಬ್ರಿಟಿಷ್ ತೋರಿಸ್ಬೇಕಾದ್ರೆ ನೀವು ಒಂದು ರಾಣಿ ಚಿತ್ರ ಕತ್ತಿ ಕೊಟ್ಬಿಟ್ರೆ ಅದು ಝಾನ್ಸಿ ರಾಣಿಗಳ ಕಿತ್ತೂರು ರಾಣಿ ಚಂದ್ರ ಈಗ ನಾವು ಹೇಳ್ಬೋದು. ಬಟ್ ಕತ್ತಿ ಹಿಡಿದು ಇಲ್ಲಿನ ಕಷ್ಟಸ್ಥಿತಿ ಅಂತ ಹೇಳುವ ಈ ಅಗ್ರೆಷನ್ ಎಕ್ಸ್ಪ್ರೆಷನ್ ಇದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್. ಅದು ರೂಪುಗೊಂಡಿದ್ದು 19ನೇ ಶತಮಾನದ ಕೊನೆಯಲ್ಲಿ ಮತ್ತು 20ನೇ ಶತಮಾನದ ಆದಿವಾರ. ಮತ್ತು ಅದು ಇವು ತುಂಬ ವ್ಯಾಪಕವಾಗಿ ಎಲ್ಲ ಜಾತಿಗಳು ಕೂಡ ತಮ್ಮನ್ನು ಅದರ ಮೂಲಕ ರೆಪ್ರೆಸೆಂಟ್ ಮಾಡ್ಕೋಬಹುದು. ಆಗ ತುಂಬ ಸಾಧು ಸಾಧುಗಳಾಗಿದೆ ಅಂತಂದ್ರೆ ಸಂತರಾಗಿದ್ದ ಕೈಗೆಲ್ಲ ಈಗ ಅದ ಕಾರಣಕ್ಕೆ ಕಟ್ಟಿಲ್ಲ. ಅದು ಇನ್ನು ನಾಳೆ ಮುಂದಿನ ವರ್ಷದಲ್ಲಿ ವಾಲ್ಮೀಕಿ ಕೈಗೆ ಒಂದು ಕತ್ತಿ, ಆದರೆ ಕೇವಲ ನಾರಾಯಣ ಕೈಗೆ ಒಂದು ಕತ್ತಿ, ಕನಕದಾಸರ ಕೈಗೆ ಒಂದು ಕತ್ತಿ, ಇವೆಲ್ಲ ಬರೋದ್ರಲ್ಲಿ ನಮ್ಗೆ ಏನೇನೋ ಅನುಮಾನ. ಮುಂದೆ ಏನು ಬರ್ಬೋದು ಅಂದ್ರೆ ರಕ್ತ ತೊಟ್ಟಿ ಕೃತಿಯ ಕತ್ತಿಗಳು ಬರ್ಬೋದು. ಅಂದ್ರೆ ಒಂದು ಕೆಂಪು ಡ್ರಾಪ್ ಲೈಟ್ ಕತ್ತಿಗೆ ನೋಡಿ ಒಂದು ತೋರಿಸ್ಬೋದು. ಯಾಕಂದ್ರೆ ಅವರು ವಾಲ್ಮೀಕಿ ತೋರಿಸೋದು ಸುಲಭ. ಆ ವಾಲ್ಮೀಕಿ ಕತೆಯಲ್ಲಿ ಹೇಳ್ಬಿಟ್ಟು ನಮ್ಗೆ ದೊಡ್ಡ ಬೇಡ ಬೇಡ ಆಗಿರ್ಲಿ ಜಾತಿ ನಿಂದನೆ ಮಾಡ್ತಿದ್ರೆ ಮತ್ತೆ ಸಿಗಾಕಿ ಕೇಸ್ ಆಗ್ತಾರೆ. ಅದ್ರಿಂದ ಕೊಲೆಗಾರ ಅಂತ ಹೇಳ್ಬೇಕಾದ್ರೆ ಬೇಜಾರ ಕೂಡ ಕೊಲೆಗಾರ ಆಗಿದ್ದ ಈ ಕೆಪ್ಪೇಗೌಡ ಚಿತ್ರ ಆಗಿದೆ. ನಾನು ಏನಕ್ಕೂ ಗಮನಿಸ್ತಾ ಇರ್ಬೋದು ಪುಟ್ಟುಗಳು ಕೆಪ್ಪೇಗೌಡ ಶಿವಗಂಗಿಗೆ ಒಂದು ಸಣ್ಣ ಕೆಪ್ಪೇಗೌಡ ಚಿತ್ರ ಇದೆ. ಆ ಚಿತ್ರದಲ್ಲಿ ಕೆಪ್ಪೇಗೌಡ ಕೈ ಮುಗಿದು ಧ್ಯಾನಸ್ಥರಾಗಿ ದೇವರ ಮುಂದೆ ನಿಂತಿರುವ ಚಿತ್ರ. ಅವರ ಒರೆಯೊಳಗೆ ಕತ್ತಿ ಅದು ಹೇಗಿದೆ ಅಂದ್ರೆ ನೆಲಕ್ಕೆ ಒಂದು ಸೋತು ಬಿದ್ದಂಗೆ ಇದೆ. ನಿಮ್ಗೆ ಯಾವ ಥರ ಆತರದ ಒಂದು ಶಿಲ್ಪಿ ಚಿತ್ರವನ್ನು ಮಾಡಿದೆ. ನಾನು ಕೇಳಿದೆ ಇವರು ಜನಪದ ವಿದ್ವಾಂಸ ಒಬ್ಬ, ಇವ್ರು ಯಾವ ಚಿತ್ರವನ್ನು ನಾವು ಚರ್ಚೆಗೆ ತರಬೇಕು ಇದ್ರಲ್ಲಿ ವಿವೇಕ ಜನಪದ ಎರಡು ಬೇಕಾಗಿದೆ. ಒಂದು ಶಿವಗಂಗೆಯ ತಪ್ಪದಲ್ಲಿ ಡೇಟೆಡ್ ಒಂದು 400 ವರ್ಷಗಳ ಹಿಂದೆ ಕೆತ್ತಿದ ಅಧಿಕೃತವಾದ ಶಿಲ್ಪವಿದೆ. ಈಗ ರಾಜಕಾರಣಕ್ಕಾಗಿ ದಕ್ಷಿಣದಲ್ಲಿ ಒಕ್ಕಲಿಗರು ಉತ್ತರದಲ್ಲಿ ಲಿಂಗಾಯತರು ಮಾಡಿದ ಕಾರಣಕ್ಕಾಗಿ ಬಸವಣ್ಣನಿಗೆ ಅಲ್ಲಿ ಕತ್ತಿ ಬಂತು, ಕೆಂಪೇಗೌಡನಿಗೆ ಇಲ್ಲಿ ಕತ್ತಿ ಬಂತು. ಕೆಂಪೇಗೌಡ ಮತ್ತು ಬಸವಣ್ಣ ಇಬ್ಬರೂ ಕೂಡ ಚರಿತ್ರೆಯಲ್ಲಿ ಯಾವ ಕಾಲದಲ್ಲೂ ಮುಖಾಮುಖಿ ಆಗಲಿ ಕೂಡ ಇಬ್ಬರೂ ಕೂಡ ವಿಧಾನಸೌಧದ ಆ ಕಡೆ ಕೂಡ ಕತ್ತಿ ನಿಂತಿದ್ದಾರೆ. ಯಾವ ಕಾಲ ಹೆಂಗಿದ್ದಾರೆ ಯಾವ ಟೈಮಲ್ಲಿ ಇವರು ಪ್ರಾಣ ಬಂದ್ಬಿಟ್ರೆ ಇಬ್ಬರು ಫೈಟ್ ಮಾಡ್ತಾರೆ ಇಲ್ಲ ಆ ಥರ ಒಂದು ಚಿತ್ರವನ್ನು ನಿಲ್ಲಿಸಿದ್ದೀವಿ. ಇದಿಷ್ಟು ಗೌರವ ಗಂಭೀರವಾದ ಸಂಗತಿ ಅಂತ ನಮ್ಮ ಶಿಕ್ಷಣ ತಜ್ಞರಾಗಿ ಸಂಸ್ಕೃತಿ ತಜ್ಞರಾಗಿ ಯೋಚನೆ ಮಾಡಿಲ್ಲ ಅನ್ನೋದನ್ನು ನಾನು ಹೇಳಕ್ಕೆ ಪ್ರಯತ್ನಿಸ್ತಾ ನನಗೆ ಈಗ ಜನಪದ ಸಂಸ್ಕೃತಿ ಒಬ್ಬ ಯಾವ ಚಿತ್ರದ ಜೊತೆ ಹೋಗ್ಬೇಕು. ನನ್ನ ಪ್ರಕಾರ ಜನಪದ ವಿವೇಕ ಅಂತ ನಾವು ಪಾಠ ಮಾಡಿದ್ರೆ ಜನಪದ ಲೋಕದೃಷ್ಟಿ ಅಂತ ಪಾಠ ಮಾಡಿದ್ರೆ ಜನಪದ ಲೋಕದೃಷ್ಟಿ ಕತ್ತಿಯ ನಿರರ್ಥಕತೆಯನ್ನು ಮನುಷ್ಯ ಕಲಿಯುವ ತನ್ನ ಅಹಂಕಾರಗಳಿಂದಾಗಿ ಕಲಿತ ಪಾಠವನ್ನು ಹಿಂಸೆ ಯಾವುದನ್ನು ಯಾವುದು ಬುದ್ಧನಿಗೆ ಯಾವುದು ಅಶೋಕನಿಗೆ ಇವರಿಗೆಲ್ಲ ಅಷ್ಟು ಮಾನಹಾನಿ ಪ್ರಾಣಹಾನಿ ಮತ್ತು ಕನಕದಾಸನಿಗೆ ಪ್ರಾಣೋತ್ಕಟವಾದ ಅಂದ್ರೆ ಪ್ರಾಣ ಉತ್ಕರ್ಣವಾಗುವ ಇನ್ನೇನು ಕೊನೆಗಳಿಗೆ ಬಂದ ತಿಳುವಳಿಕೆಯನ್ನು ಈ ಕೆಂಪೇಗೌಡದ ಒಂದು ಚಿತ್ರ ನಮ್ಮ ಕಣ್ಣು ಮುಂದೆ ಇದ್ರೆ ಇವತ್ತುವರೆಗೂ ಕೆಂಪೇಗೌಡನ ಕುರಿತ ಯಾವ ಜನಪದದ ಅಧ್ಯಯನದ ಒಳಗೂ ಕೂಡ ಈ ಚಿತ್ರದ ಡಿಸ್ಕ್ರಿಪ್ಷನ್ಸ್ ಇಲ್ಲ ಈ ಚಿತ್ರವನ್ನು ಕುರಿತು ನಾವು ಮಾತನಾಡಿದ್ದು ನನ್ನ ಈ ಒಂದು ಪ್ಯಾರಾಗ್ರಾಫ್ಗೆ ಸಾಧ್ಯವಿಲ್ಲ. ನಾನು ಅಂದ್ರೆ ನಾನು ಯಾಕೆಂದ್ರೆ ಈ ಇಗ್ನೋರೆನ್ಸ್ ನಮ್ಮ ಜನಪದ ಅಧ್ಯಯನ ದಾರಿ ತಪ್ಪಿರೋದ್ರ ಬಹಳ ಪಕ್ಕಾ ಸೂಚನೆಯ ಒಂದು ನಿದರ್ಶನ ಅನ್ನೋದನ್ನು ನಾನು ಹೇಳೋದಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. ಸೊ ಅದರಿಂದ ಕೆಲವೇ ಜನಪದನ್ನ ನೀವು ಅಗ್ರೆಷನ್ ಆಗಿ ಹೀಗೆ ಮೇಸ್ಕೊಂಡಿರಲ್ಲ ಅದನ್ನು ಸ್ವಲ್ಪ ಯಾವ ಅಂದ್ರೆ ಒಂದು ಜಿನೋಸೈಡ್ನ ಸೈಡ್ನ ಲೆವೆಲ್ ತಗೊಂಡೋಗಿ ಒಂದು ನಿರ್ನಾಮ ಕೃತಕತೆಯಿಂದಾಗಿ ಮಾಡಿಕೊಳ್ಳುವ ಅವಕಾಶ ಇದೆ. ಆದರೆ ಜನಪದದ ಸಂಸ್ಕೃತಿಯ ನಿರ್ವಚನ ಮತ್ತು ಅದು ನಡೆಕೊಂಡು ಜಾಗದಲ್ಲಿ ಅದು ನಿರಂತರವಾಗಿ ಜೀವವನ್ನು ಕಾಪಾಡಿಕೊಳ್ಳುವ ಜೀವವನ್ನು ಉಳಿಸಿಕೊಳ್ಳುವ ಮತ್ತು ನಾಳೆ ಬಗ್ಗೆ ತುಂಬ ಭರವಸೆಯನ್ನು ತಾಳುವ ಸಂಗತಿಯನ್ನು ಮಾಡಿದ್ದೇವೆ. ಹಾಗಾಗಿ ಬಿಟ್ಟು ಇದು ಹೆಣ್ಣುಗಳ ವಿಚಾರವನ್ನು ದಾಖಲಿಸಿರುವ ಮತ್ತು ಇಲ್ಲಿ ಜನಪದದಲ್ಲಿ
ಪರಿಕರಗಳು ಬೇರೆ, ಜನಪದದ ರೆಪ್ರೆಸೆಂಟೇಷನ್ ಬೇರೆ. ಅಂದ್ರೆ ಜನಪದ ಅಂದ್ರೆ ನಾವು ಮಾಡಿದ್ದಲ್ಲ, ಜನಪದವೇ ತನ್ನನ್ನು ನಾವು ಪ್ರಕಟಿಸಿಕೊಳ್ಳುತ್ತಿರುವಂತಹ ಮಹಾಕಟ್ಟಗಳಿವೆ. ಮಂಡ್ಯಸ್ವಾಮಿ ಇರ್ಬೋದು, ಜಮ್ಮುಜಪದ ಕಾರಣ ಇರ್ಬೋದು, ಈಗ ಬೇಡಿಕೆ ನಮ್ಮ ಕಟ್ಟಡ ಇರ್ಬೋದು, ಇಂಥವು ಅಲ್ಲಿರುವ ಎಕ್ಸ್ಪ್ರೆಷನ್ ಇರ್ಬೋದು, ಅಥವಾ ನಮಗೆ ಸಿಕ್ಕಿರುವಂತಹ ಅನೇಕ ಕಲಾ ಪ್ರಕಾರದ ಎಕ್ಸ್ಪ್ರೆಷನ್ ಇರ್ಬೋದು, ಮತ್ತು ಅವುಗಳನ್ನು ಕುರಿತು ಇಲ್ಲಿವರೆಗೂ ನಡೆದಿರುವ ಚಿಂತನೆಗಳಲ್ಲಿ ನನಗೆ ಒಂದು ಆಂಥಾಲಜಿಯನ್ನು, ಬೆಸ್ಟ್ ಆಂಥಾಲಜಿ ಅನ್ನ ಒಂದು ಇಟ್ಟುಕೊಂಡು ಅಂಥದ್ರ ಮೂಲಕ ನೀವು ಪ್ರವೇಶ ಮಾಡಿ ಜನಪದವನ್ನು ಅಧ್ಯಯನ ಮಾಡಿದರೆ ಖಂಡಿತವಾಗಿ ಜನಪದ ಅಧ್ಯಯನದ ಮೂಲಕವಾಗಿ ಬದುಕು ಅಸಲುಗೊಳ್ಳುವಂತ ದಿನಗಳು ಬರ್ತವೆ. ಜನಪದ ಅನ್ನೋದು ಕೂಡ ಹೇಗೆ ಒಂದು ಪರಿಪೂರ್ಣವಾಗಿ ಬದುಕನ್ನು ಕಟ್ಟುವ ಶಾಸ್ತ್ರ, ಮನುಷ್ಯರನ್ನು ಒಗ್ಗೂಡಿಸುವ ಶಾಸ್ತ್ರ, ಬದುಕನ್ನು ಕಾಪಾಡಿಕೊಳ್ಳುವ ಶಾಸ್ತ್ರ, ಪ್ರೀತಿಸುವ ಶಾಸ್ತ್ರ, ಅಲ್ಟಿಮೇಟ್ಲಿ ದ ಲವ್. ಸಿ ದಟ್ ಇಸ್ ದಿ ಎಟರ್ನಲ್ ಥಿಂಗ್. ಹೇಗೆ ಗಾಂಧಿ ಹೇಳಿದ ಮನುಷ್ಯ ಪ್ರೀತಿ ಒಂದೇ ಮನುಷ್ಯನ ಕೂಡಿಸಬಾರದು ಅಂತ. ಜನಪದದ ಮುಖ್ಯ ಉದ್ದೇಶವಾಗಿ ಪ್ರೀತಿಯಿಂದಲೇ ಈ ಜಗತ್ತು ಸರ್ವೈವ್ ಆಗಬೇಕು ಅನ್ನೋದನ್ನ ಮಂಡಿಸೋದಕ್ಕೆ ಪ್ರಯತ್ನ ಪಟ್ಟಿರುವಂತ ವಿವರಣೆ ಜನಪದದ ಎಲ್ಲ ಆಕಾರಕ್ಕೂ ಆಕೃತಿಗಳನ್ನು ಕೂಡ ನಮಿಸಿದ್ರು. ನಾವು ಅಲ್ಲಿಗೆ ಚಲಿಸಬೇಕು ಆದರೆ ನಾವು ಅವನ ತೋರಿಸೋದಕ್ಕೆ ಒಂದು ಜನಪದದ ಮಾದರಿಗಳು ನಮ್ಗೆ ಬೇಕಾಗ್ತದೆ. ಸೊ ಸ್ನೇಹಿತರೆ, ಆ ದಿಕ್ಕಿನಲ್ಲಿ ಯೋಚನೆ ಮಾಡೋದಕ್ಕೆ ನೀವು ಪ್ರಯತ್ನಿಸಬೇಕು. ನಾನು ಹೇಳಿದ ಮಾತುಗಳು ನಾವು ಕಲಿತಾ ನಮ್ಗೆ ಯಾರು ಕಲಿತ ಅವ್ರ ಬಗ್ಗೆ ಇರುವ ಅಸಡ್ಡೆಯಿಂದ ಬಂದವಲ್ಲ. ನಾವು ಯಾವುದನ್ನಾಗಲಿ ಪರೀಕ್ಷಿಸಿಕೊಳ್ಳದೆ ನಾವು ಆಡಿರುವ ಮಾತನ್ನು ನಮಗೆ ನಾವು ಸ್ಪಷ್ಟಪಡಿಸಿಕೊಳ್ಳದೆ ಇನ್ನೊಂದು ನಾನು ಕೊನೆಯ ಮಾತಾಡಿದ್ರೆ, ಯಾವುದೇ ಪದವನ್ನು ಆಡಬೇಕಾದ್ರೆ ಅದರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕು. ಕ್ಲಾರಿಟಿ ಅಂದ್ರೆ ನಿಮಗೆ ಸ್ಪಷ್ಟವಾಗಿರಬೇಕು. ಎಷ್ಟೋ ಜನ ಕ್ಯಾಲೆಂಡರ್ ಏನೋ ಪ್ರಶ್ನೆ ಕೇಳಿದ ತಮ್ಮಿಬಾರದು. ಇವತ್ತು ನೋಡಿ ಏನಾಗ್ತದೆ, ನಮ್ಮ ಅಲ್ಲಿ ಒಂದು ರೀತಿಯಾದಂತಹ ಸ್ವಾತಂತ್ರ್ಯದ ಅಪೇಕ್ಷೆ ಹೋಗಿದೆ ಅಂತ ಯಾವ ಹುಡುಗ ಮಾತಾಡಿದ್ರೆ ನಮ್ಗೆ ಏನಪ್ಪ ಸ್ವಾತಂತ್ರ್ಯ ಅಪೇಕ್ಷೆ ಏನ್ ಬೇಕು ಅಂತ ಕೇಳಿದ್ರೆ ಅವ್ನು ಸ್ವಾತಂತ್ರ್ಯ ಅಪೇಕ್ಷೆ ಅಂದ್ರೆ ಏನು? ಸ್ವಾತಂತ್ರ್ಯ ಏನ್ ಸ್ವಾತಂತ್ರ್ಯ ಏನ್ ಬೇಕು? ಸ್ವಾತಂತ್ರ್ಯ ಅಪೇಕ್ಷೆ ಏನ್ ಯಾವ ಅರ್ಥದಲ್ಲಿ ಸ್ವಾತಂತ್ರ್ಯ ಅಪೇಕ್ಷೆ ಇನ್ಪುಟ್ ಮಾತಾಡಿದ್ವಿ? ಈ ಶ್ರೀವಾದದಲ್ಲೂ ಅದೇ ಸಮಸ್ಯೆ ಕಾಣಿಸ್ತದೆ, ಜನಪದ ಅಧ್ಯಯನದಲ್ಲೂ ಅದೇ ಸಮಸ್ಯೆ ಕಾಣಿಸ್ತಾ ಇದೆ, ಮತ್ತು ನಮ್ಮ ಸಾಹಿತ್ಯದ ಬಗ್ಗೆ ನಾನು ಮಾತಾಡಲಿಲ್ಲ. ಅದಾಗಲಿ ದಾರಿ ಎಷ್ಟೋದಿಲ್ಲ, ಸ್ವಲ್ಪ ಮಟ್ಟಿಗೆ ಈಚೆಗೆ ಬರೋದಕ್ಕೆ ಸಾಧ್ಯ ಇದ್ರೆ ಜನಪದ ಅಧ್ಯಯನ ಮಾಡ್ತಾರೆ. ಯಾಕೆಂದ್ರೆ ಇದು ನಮ್ಮ ಮುಂದೆ ವಸ್ತುಗಳಿವೆ, ಬದುಕಿದೆ, ಬದುಕು ಮತ್ತು ವಸ್ತುಗಳಿರೋದ್ರಿಂದ ಇದನ್ನು ಮತ್ತೆ ನಾವು ಸರಿದಾಗಿ ತಂದುಕೊಳ್ಳುವ ಎಲ್ಲ ಸಾಧ್ಯತೆಗಳು ನಿಶ್ಚಯವಾಗಿವೆ. ಆ ದಿಕ್ಕಿನಲ್ಲಿ ಕೆಲಸ ಮಾಡುವಂತ ಪ್ರಯತ್ನ ಮಾಡಬೇಕು. ದಿವ್ಯ ನಾಯಕರು ಮತ್ತು ರಾಮಚಂದ್ರ ಅವರು ಈ ಪ್ರಯತ್ನವನ್ನು ಮಾಡಿದ್ದೇನೆ ಅಭಿನಂದಿಸ್ತೇನೆ. ಇದು ತುಂಬಾ ಮುಖ್ಯವಾದ ಕೆಲಸ ಇದೆ. ಈ ತರದ ಅನೇಕ ಚರ್ಚೆಗಳಿವೆ, ಮತ್ತು ನಾನು ಹೇಳುವ ಮಾತುಗಳಲ್ಲೂ ಕೂಡ ಇದು ಸರ್ವಾಂಗವಾಗಿ ಇದು ಪ್ರಮಾಣಭೂಮಿಯಾದ ಮಾತುಗಳು ತಿಳಿಯಬಾರದು. ಇದು ಚರ್ಚೆಗಾಗಿ ಕೊಟ್ಟಿರುವಂತಹ ಮಾತುಗಳು, ಇದರಲ್ಲಿ ಇರುವಂತಹ ಎಷ್ಟು ಕೆಲವು ಬೀಸು ಹೇಳಿಕೆಗಳನ್ನು ನಿಮಗೆ ನೆನಪಿದೆ. ಆದರೆ ನಿಮ್ಮನ್ನು ಕಿಂಡಲ್ ಮಾಡಬೇಕಾದ್ರೆ ನಿಮ್ಮ ಡಿಸ್ಟರ್ಬ್ ಮಾಡಬೇಕಾದ್ರೆ ಈ ತರದ ಸ್ವಲ್ಪ ದಾಡಿಸಿ ಮಾತಾಡುವಂತ ಹೇಳಿ ಸ್ವಲ್ಪ ದಾಡಿಸಿ ಮಾತಾಡ್ತಾರೆ. ಆಡಬೇಕು, ಆಡದ್ರೆ ಇವು ತುಂಬ ಗೆದ್ದಿಗೆ ಕೊಡಬೇಕು. ನಮ್ಮ ಪ್ರಜ್ಞೆಗೆ ಯಾಕಂದ್ರೆ ಜಡ್ಡ ಆಗ್ಬೇಕು, ಜಡ್ಡನ ಸ್ವಲ್ಪ ಅಲಾಸ ಕೂಡ ಅಲಾಸ. ಸೊ ಇದು ಅಗೌರವದಿಂದ ಮಾತುಗಳೆಲ್ಲ ಮಾತ್ರ ನಾನು ಶರದಲ್ಲಿ ಅಂದ್ರೆ ಪುಟ್ನೋಟಲ್ಲಿ ಹೇಳಿ ನನಗೆ ಈ ಮಾಹಿತಿ ಬಗ್ಗೆ ನಿಮ್ಮ ಜೊತೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಈ ಮೂರು ಸಂಸ್ಥೆಗಳಿಂದ ಕೃತಜ್ಞತೆಯಿಂದ ಸ್ಮರಿಸಿದ್ದೀನಿ.